ನಮಸ್ಕಾರ. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡುವ ಸಲುವಾಗಿ ಎಸ್ಐಟಿ ರಾಜ್ಯಪಾಲರಿಗೆ HDK ವಿರುದ್ಧ ಪತ್ರವೊಂದನ್ನು ರವಾನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಸನ್ನಿವೇಶ ಬಂದರೆ ಮುಲಾಜಿಲ್ದೆ HD ಕುಮಾರಸ್ವಾಮಿಯ ಬಂಧನ ಅಂತ ಹೇಳಿದ್ದಾರೆ. ರೈಟ್, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಹೇಳಿಕೆಯನ್ನು ನೋಡ್ಕೊಂಡು ಸುಮ್ಮನಿರ್ತಾರ? ಸಾಧ್ಯನೇ ಇಲ್ಲ. 100 ಸಿದ್ದರಾಮಯ್ಯನವ್ರು ಬರಬೇಕು, ನನ್ನ ಬಂಧನ ಆಗಬೇಕು ಅನ್ನೋದಾದರೆ ಅಂತ ಹೇಳಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅಸಲಿಗೆ ತಪ್ಪು ಅಂತಾಗಿದ್ದರೆ ಕಾನೂನಾತ್ಮಕ ಹೋರಾಟಗಳಾಗಬೇಕು, ಕಾನೂನಿನ ಮೊರೆ ಹೋಗಬೇಕು. ಆದರೆ ಸದ್ಯದ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಂಗ್ರೆಸ್ಸೇ ತೊಗೊಳ್ಳಿ, BJPನೇ ತೊಗೊಳ್ಳಿ, JDSಏ ತೊಗೊಳ್ಳಿ, ಸಣ್ಣ ಪುಟ್ಟ ಪಕ್ಷಗಳನ್ನೇ ತೊಗೊಳ್ಳಿ, ದ್ವೇಷದ ರಾಜಕಾರಣ ಎದ್ದು ಕಾಣ್ತಾ ಇದೆ. ಜ್ವಲಂತ ಸಮಸ್ಯೆಗಳಿದ್ದಾವೆ, ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟು ವಿಷಯ ಇದೆ, ಸಮಸ್ಯೆ ಬೇಕಾದಷ್ಟಿದೆ ಅಂತ ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಹೋದರೂ ಅವರು ಲಭ್ಯ ಇಲ್ಲ. ಕಾರಣ ಪಾದಯಾತ್ರೆ ಅಂತೆ, ಜನಾಂದೋಲನ ಸಮಾವೇಶ ಅಂತೆ, ಆರೋಪ ಪ್ರತ್ಯಾರೋಪಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಅಸಲಿಗೆ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು, ಈ ಪ್ರಾಸಿಕ್ಯೂಷನ್ ವಿಚಾರವಾಗಿ ಯಾಕೆ ಈ ಮಟ್ಟಕ್ಕೆ ತಾರಕಕ್ಕೇರಿದೆ ಅನ್ನುವಂಥ ವಿಚಾರವನ್ನೇ ಚರ್ಚೆ ಮಾಡೋಣ. ನಾಗದಿವೇಶ್ರೀ, ಸಿದ್ದರಾಮಯ್ಯನವರು ಉಲ್ಲೇಖ ಮಾಡುವ ಪ್ರಕಾರ ಪ್ರಾಸಿಕ್ಯೂಷನ್ ಭೀತಿ HD ಕುಮಾರಸ್ವಾಮಿಯವ್ರಿಗೂ ಇದೆಯಂತೆ. ಆದರೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲ ದಾಖಲೆಗಳನ್ನು ಕೂಡ ರಾಜ್ಯದ ಜನತೆಯ ಮುಂದಿಡುವ ಪ್ರಯತ್ನ ಅಂತ ಯಾವುದೇ ಭೀತಿ ಇಲ್ಲ, ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅನ್ನುವಂಥ ವಿಚಾರವನ್ನು HD ಕುಮಾರಸ್ವಾಮಿ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಇದರ ನಡುವೆ ನೋಡಿ ಸನ್ನಿವೇಶ ಎದುರಾಯಿತು ಅನ್ನೋದಾದರೆ ಕೇಂದ್ರ ಸಚಿವರನ್ನು ಬಂಧನ ಮಾಡೋಕ್ಕೂ ಕೂಡ ಯಾವುದೇ ಮುಲಾಜ್ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅದಕ್ಕೆ ಕೊಟ್ಟಂತಹ ಉತ್ತರ ಏನು? ಧರಮ್ ಸಿಂಗ್ ಇರ್ಬೋದು, ಹೀಗೆ ಕಾಂಗ್ರೆಸ್ನ ಹಲವು ನಾಯಕರ ಹೆಸರು ಕೂಡ ಉಲ್ಲೇಖ ಇದೆ. SM ಕೃಷ್ಣ ಹೆಸರನ್ನು ಕೂಡ ಕುಮಾರಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ. ಹೊರಗಡೆ ಬರೋದಾದರೆ ಇವರೆಲ್ಲರ ಪ್ರಕರಣಗಳು ಕೂಡ ಹೊರಗೆ ಬರಬೇಕು ಅಂತ ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಈ ದ್ವೇಷದ ರಾಜಕಾರಣ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಅನ್ನೋದನ್ನು ನೋಡಬಹುದು. ಬಟ್ ಈಗ ಯಾಕೆ ತಾರಕಕ್ಕೆ ಹೋಗಿದೆ ಅನ್ನೋದನ್ನು ಜನ ಹೇಗೆ ನೋಡ್ತಾರೆ ಅಂದರೆ, ಇಷ್ಟು ದಿವಸಗಳ ಕಾಲ ಬಹುತೇಕ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈಗ ವ್ಯತ್ಯಯ ಉಂಟಾಗಿದೆ, ಅದರ ಪರಿಣಾಮ ನೋಡಿ ಎಲ್ಲ ಕಾನೂನಾತ್ಮಕ ಹೋರಾಟಗಳು ಎಲ್ಲವೂ ಕೂಡ ಕಾನೂನಿನ ಮೊರೆ ಹೋಗೇ ಹೋರಾಟವನ್ನು ಮಾಡೋದಕ್ಕೆ ಜನಪ್ರತಿನಿಧಿಗಳು ನಿಂತ್ಕೊಂಡ್ಬಿಟ್ಟಿದ್ದಾರೆ. ರೈಟ್, ಸಿದ್ದರಾಮಯ್ಯ ಮತ್ತು HDK ಮಧ್ಯೆ ಪ್ರಾಸಿಕ್ಯೂಷನ್ನ ಫೈಟ್ ಮುಂದುವರೆದಿದೆ. CM ಸಿದ್ದರಾಮಯ್ಯ ವಿರುದ್ಧ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳನ್ನೇ ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ. ಯೂಶ್ವಲಿ HD ಕುಮಾರಸ್ವಾಮಿ ಅಂದಾಗ ಸುದ್ದಿಗೋಷ್ಠಿ ಕರೆದಾಗ ಒಂದಷ್ಟು ಪೇಪರ್ ತಂದುಬಿಡ್ತಾರೆ, ನೋಡಿ ಇದೇನು ಇದೇನು ಇದ್ಯಾವುದು ಅಂತ ಹೇಳಿ ದಾಖಲೆಗಳ ಪ್ರದರ್ಶನ ಕೂಡ ಮಾಡ್ತಾರೆ. ಇನ್ನು ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಅಥವಾ ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಹಲವು ಸಂದರ್ಭಗಳಲ್ಲೇ ಅಂಥದ್ದೇನೂ ಆಗಿಲ್ಲ ಅಂಥೇಳಿ ಕ್ರಿಸ್ಟಲ್ ಕ್ಲಿಯರಾಗಿ ಹೇಳ್ಬಿಡ್ತಾರೆ. ಕನ್ಫ್ಯೂಸ್ ಆಗೋದೇ ಯಾರು ಗೊತ್ತಾ? ಜನ. ಹಾಗಾಗಿ ನ್ಯಾಯಾಲಯದ ಮೊರೆಯನ್ನು ಪ್ರತಿಯೊಬ್ಬ ಜನಪ್ರತಿನಿಧಿ ಹೋಗ್ತಿರೋದು ಬಹಳ ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಕಿಡಿ ಹಚ್ಚಿದ್ರು, ಅಟ್ಲೀಸ್ಟ್ ನ್ಯಾಯಾಲಯದ ಮೊರೆ ಹೋಗ್ತಿದ್ದಾರಲ್ಲ ಪ್ರತಿಯೊಬ್ಬರು ಕೂಡ, ಇದು ಮಹತ್ತರ ಬೆಳವಣಿಗೆ. ರೈಟ್, ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ, ಅವರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಅವ್ರು ಹೇಳೋದು ಬಿಟ್ಬಿಡಪ್ಪ, ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ತನಿಖೆ ಮಾಡಿ ಎವಿಡೆನ್ಸ್ ಇದೆ, SIT ಆಗಿತ್ತು, ಲೋಕಾಯುಕ್ತರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಏನು ಮಾಡಿದ್ದಾರೆ? ಕೊಟ್ಟಿರೋದು ಯಾವಾಗ ಶ್ಯಾಂಕ್ಷನ್ ಕೇಳಿರೋದು ಯಾವಾಗ? ನಿನ್ನೆ ಸೋಮವಾರ 2ನೇ ಪತ್ರ ಬರೆದಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ? ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು 8-9 ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ. ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ.
ಆದರೂ ಕೂಡ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು, ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳನ್ನು ಪ್ರಾರಂಭ ಮಾಡಿದರು. ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು. ಹಿಟ್ ಆ್ಯಂಡ್ ರನ್ ಅಂದರು, ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು, ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ, ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ. ನಾನು ಮೊನ್ನೆ 3 ದಿವಸಗಳ ಹಿಂದೆನೂ ಸಹ ನಿಮಗೆ ಹೇಳಿದ್ದೇನೆ, ಇದು ಯಾವ ರೀತಿ ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ? ನಾನು 2006 ಮುಖ್ಯಮಂತ್ರಿ ಆದ 2 ತಿಂಗಳಲ್ಲಿ ನನ್ನ ಮೇಲೆ ಬಂದಂಥ ಒಂದು ಅಪಾದನೆ, ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ ಮುಚಾಕೊಳ್ಳೋದು ಕೇಸ್ಗಳನ್ನ, ಸಿದ್ದರಾಮಯ್ಯನವರೇ ಪನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನಿನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೊಡಬೇಕು ಅಂದರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಏಕವಚನದಲ್ಲಿ, ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು, ನೋಡಿದೆ ಭಾಷಣ, ನೋಡಿದೆ ಭಾಷಣ, ಏನೇನು ಪದ ಬಳಕೆ ಗವರ್ನರ್ ಮೇಲೆ, ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ. ಇವತ್ತು ಒಬ್ಬ ಗವರ್ನರ್ ಕೊಟ್ಟಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ, ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ. ಇದೇ ಕುಮಾರಸ್ವಾಮಿ 2018 ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈಗ ಕೆದಿಕೊಂಡು ಕೂತಿದ್ದೀರಲ್ಲ. ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು? ಈಗ ಇದಕ್ಕೆ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ. ಈಗ ಇದಕ್ಕೆ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನ್ ಅರೆಸ್ಟ್ ಮಾಡ್ತೀನ? ನಾನ್ ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಇದ್ರಕಂಡಿರೋರು ಇಲ್ಲಿದೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು. ಇದ್ರಕಡೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ, ಎಲ್ಲಿ ಸ್ಯಾಂಕ್ಷನ್ ಕೊಟ್ಟು ಇಟ್ಬಿಟ್ಟರು ಅಂತೇಳಿ ಪ್ರೆಸ್ ಪೆಂಡಿಂಗ್ ಮಾಡಿದ್ರು. ಈಗ ಇದಕ್ಕೆ ಸಂಬಂಧ ಕುಮಾರಸ್ವಾಮಿ
ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ವಿಚಾರ ಇದೆ ನೋಡಿ, ಆ ಸ್ಯಾಂಕ್ಷನ್ ಅಂತ ಅದನ್ನ ಕರೀತಾರೆ, ಅದನ್ನ ಯಾವ ರೀತಿ ರಾಜಕಾರಣಿಗಳು ಬಿಂಬಿಸ್ತಿದ್ದಾರೆ ಅನ್ನೋದಾದ್ರೆ, ಸ್ವತಃ ಜನಪ್ರತಿನಿಧಿಗೆ ಸಿದ್ದರಾಮಯ್ಯನೇ ತಗೊಳ್ಳಿ ಅಥವಾ ಎಚ್ ಡಿ ಕುಮಾರಸ್ವಾಮಿಯೇ ತಗೊಳ್ಳಿ, ಅವ್ರ ಬಂಧನವೇ ಆಯಿತು ಅನ್ನೋ ರೀತಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಬಟ್ ಒಂದಂತೂ ಸ್ಪಷ್ಟ, ದೊಡ್ಡ ದೊಡ್ಡ ನಾಯಕರು ಇವತ್ತು ಕಿತ್ತಾಡ್ತೀರಿ, ನಾಳೆ ಜೊತೆಗಿರ್ತೀರಿ, ಆದರೆ ಸಣ್ಣ ಪುಟ್ಟ ಕಾರ್ಯಕರ್ತರು ನಿಮ್ಮ ಹಿಂಬಾಲಕರು ಅಂತ ಇರ್ತಾರೆ ನೋಡಿ, ಅವರವರ ನಡುವೆ ಹತ್ಕೊಳ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನಿಂದಲೇ ನೀವು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಳ್ತಿರೋದು, ಆ ಅರಿವನ್ನು ಮರೆತು ನೀವು ನಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿದ್ರೆ, ಪ್ರಜ್ಞೆ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟರೆ ಬಹಳ ಉತ್ತಮ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎ ಪಿ ವಕ್ತಾರಾಗಿರುವಂಥ ಇರ್ಷಾದ್ ಪಾಷಾ ಇದ್ದಾರೆ, ನಮಸ್ಕಾರ. ಬಿ ಜೆ ಪಿ ವಕ್ತಾರರು ಯದುಕುಮಾರ್ ಗೌಡರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಮಹಂತೇಶ್ ಹಟ್ಟಿಯವರಿದ್ದಾರೆ, ನಮಸ್ಕಾರ. ಇನ್ನು ಜೆ ಡಿ ಎಸ್ ವಕ್ತಾರಾಗಿರುವಂಥ ಪ್ರಶಾಂತಿಯವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ, ನಮಸ್ಕಾರ ಪ್ರಶಾಂತಿಯವರೇ. ನಮಸ್ತೆ. ಪ್ರಶಾಂತಿಯವರಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಭಯ ಬಿದ್ದುಬಿಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರೆ ಅಂತ ಆತಂಕದಲ್ಲಿದ್ದಾರೆ. ಇನ್ನು ಸನ್ನಿವೇಶ ಬಂತು ಅಂತ ಹೇಳಿದ್ರೆ ಮುಲಾಜಿಲ್ದೆ ಅರೆಸ್ಟ್ ಅಂತ ಕೂಡ ಹೇಳಿದ್ದಾರೆ, ಏನು ಹೇಳ್ತೀರಿ ಪ್ರಶಾಂತಿಯವರೇ? ಅದೇ, ಸಿದ್ದರಾಮಯ್ಯನವರು 100 ಜನ್ಮ ಎತ್ಕೊಂಡ್ ತಾಳ್ಬೇಕು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬೇಕು. ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಬಿಟ್ರು, ನೂರು ಸಿದ್ದರಾಮಯ್ಯ ಬೇಡ, ಒಬ್ಬ ಪೊಲೀಸ್ ಸಾಕು ಅರೆಸ್ಟ್ ಮಾಡೋದಕ್ಕೆ ಅಂತ. ಪೊಲೀಸ್ ಅಲ್ಲ, ಈ ಒಂದು ಪ್ರಕರಣ ನನಗೆ ನೆನಪಿದೆ, 2010-11 ಯಾವ ರೀತಿಯಾದಂತಹ ಲೋಕಾಯುಕ್ತ ತನಿಖೆ, ಈ ಒಂದು ಗಣಿ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗವಹಿಸಿದ್ರು ಸಂತೋಷ್ ಹೆಗಡೆ ಅವರಾಗ್ಲಿ ಮತ್ತು ಇನ್ನಿತರ ಲೋಕಾಯುಕ್ತ ಒಂದು ಅಧಿಕಾರಿಗಳಾಗ್ಲಿ, ಯಾವ ಮಟ್ಟಕ್ಕೆ ಇದೊಂದು ಸುದ್ದಿಯಾಗಿತ್ತು ಅಂತ. ಯಾಕಂದ್ರೆ ಆ ಟೈಮಲ್ಲಿ ಈ ಗಣಿಗಾರಿಕೆ ವಿಷಯದಲ್ಲಿ ನಾನು ಕೂಡ ಹೋರಾಟ ಮಾಡಿರುವಂತಹ ಒಂದು ಸಂಗತಿ. ನೋಡಿ, ಇದು ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಲ್ಲಿ. ಈಗ ಏನಕ್ಕೆ ಫಸ್ಟ್ ಆಫ್ ಆಲ್ ಈ ಒಂದು ವಿಷಯ ಚರ್ಚೆಗೆ ಬಂದಿದ್ದು ಅಂದ್ರೆ, ಈಗ 2023 ನವೆಂಬರ್ ತಿಂಗಳಲ್ಲಿ ಗವರ್ನರ್ಗೆ ಈಗ ಕರ್ನಾಟಕ ಸರ್ಕಾರ, ಏನ್ ಕಾಂಗ್ರೆಸ್ ಇದೆ, ಅವರು ಅರ್ಜಿ ಸಲ್ಲಿಸ್ತಾರೆ ಈ ತರ, ಅವ್ರಿಗೆ ನೀವು ಸ್ಯಾಂಕ್ಷನ್ ಕೊಡಿ, ಅವ್ರ ಮೇಲೆ ಏನೋ ತನಿಖೆ ನಡೆಸುವ ಹಾಗೆ ಮಾಡಿ ಅಂತ ಕೋರ್ಕೊಳ್ತಾರೆ, ಪರ್ಮಿಷನ್ ನೀಡಿ ಅಂತ ಹೇಳಿ. ಯಾಕೆ ಮಾಡ್ತಾರೆ ಕಾಂಗ್ರೆಸ್ನವರು ಈ ಒಂದು ಬೇಡಿಕೆ ಯಾಕೆ ಮುಂದಿಡ್ತಾರೆ? ಯಾಕಂತ ಹೇಳಿದ್ರೆ, ಈ ಸರ್ಕಾರ ಬಂದ ಕೆಲವೇ ದಿನ ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ನಡೆಯುತ್ತಿರುವಂತಹ ವರ್ಗಾವಣೆ ಏನ್ ನಡೀತಾ ಇದೆ, ದಂಧೆ, ಈ ದಂಧೆಯ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ನಡೆಸ್ತಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ನಡೆಸಿದಾಗ ಇದನ್ನ ಇದಕ್ಕೆ ಭಯಪಟ್ಟಂತಹ ಕರ್ನಾಟಕ ಸರ್ಕಾರ ಆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದಾಗ ಗವರ್ನರ್ ಹತ್ರ ಹೋಗಿ ಈ ಒಂದು ವಿಷಯಕ್ಕೆ ತನಗೆ ಏನೋ ಆಜ್ಞೆ ಕೊಡಿ ಅಂತ ಹೇಳ್ತಾರೆ, ಈ ಪರ್ಮಿಷನ್ ಕೊಡಿ, ಗ್ರ್ಯಾಂಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಈ ಆ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಪರ್ಮಿಷನ್ ಇದು. ಇವರೇನು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಚಿತವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಲ್ಲ. ಆಮೇಲೆ ಈ ಲೋಕಾಯುಕ್ತವನ್ನ ಈ ಹಲ್ಲು ಮುರಿದಂತಹ ಸರ್ಕಾರ ಇದೆಯಲ್ಲ, ಎ ಸಿ ಬಿ ತಂದಿದ್ಯಾರೋ ಸಿದ್ದರಾಮಯ್ಯನವರು, ಪ್ರಶ್ನೆ ಇವರಿಗೆ ಹಲವಾರು ಬಾರಿ ಮಾಡಬೇಕು. ಲೋಕಾಯುಕ್ತವನ್ನ ತಂದಂಥವ್ರು ನಮ್ಮ ಕುಮಾರಸ್ವಾಮಿ ಅವರು, ಇದರ ಹಲ್ಲನ್ನ ಮುರಿದಂತವರು ಸಿದ್ದರಾಮಯ್ಯನವರು, ಎ ಸಿ ಬಿ ತಂದು. ನಿಮ್ಮ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಅಂದ ಸಂದರ್ಭದಲ್ಲಿ ಒಂದು ಷಡ್ಯಂತ್ರ ಮಾಡ್ತಿದ್ದಾರೆ, ಆ ಷಡ್ಯಂತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಲಿಯಾಗ್ತಿದ್ದಾರೆ ಅಂತನ? ಇಲ್ಲ ನೋಡಿ, ಇವರು ಯಾವುದೇ ಷಡ್ಯಂತರ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರದ್ದು ಏನೂ ಮಾಡೋದಕ್ಕಾಗಲ್ಲ. ಕಾರಣ ಆಲ್ರೆಡಿ ಇದು ಕೋರ್ಟಿಗೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿದ್ದೆ ಕುಮಾರಸ್ವಾಮಿ ಅವರು ಲೋಕಾಯುಕ್ತಗೆ. ಇದು ಏನು, ಅವ್ರದ್ದು 2 ಜಂತ್ಕಲ್ ಇದೆ, ಮತ್ತೆ ಅವ್ರದ್ದು ಸಾಯಿ ವೆಂಕಟೇಶ್ವರದ್ದು ಆ ಒಂದು ವಿಷಯದಲ್ಲಿ ಜಂತ್ಕಲ್ ಹಾಕಿಂಗು ಮತ್ತೆ ಸಾಯಿ ವೆಂಕಟೇಶ್ವರದ್ದು ಬಂತು, ಈ ಇದ್ರ ಬಗ್ಗೆ ನೀವು ದಯವಿಟ್ಟು ತನಿಖೆ ಮಾಡಿ ಅಂತಾನೆ ಹೇಳಿದ್ದು. ಅದೇ ಸಂದರ್ಭದಲ್ಲಿ ಇದು ಏನು 3 ನೋಟಿಫಿಕೇಶನ್ 3-4 ಡಿ ನೋಟಿಫಿಕೇಶನ್ ಇಶ್ಯೂ ಕೂಡ ಆಗ್ತಾ ಇತ್ತು, ಅದೇ ಸಂದರ್ಭದಲ್ಲಿ ಇದು ಮಾಡಿ ಅಂತ ಹೇಳಿ ಆ ಒಟ್ಟೊಟ್ಟಿಗೆ ಮಾಡಿರೋ ಅಂತ ಒಂದು ಸಂದರ್ಭ ಇದು.
ಆವಾಗ ಇದಕ್ಕೆ ಕುಮಾರಸ್ವಾಮಿ ಅವರು ಕೈ ಕೊಟ್ಕೊಂಡು ಇವಾಗೇನು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಸರ್ಕಾರದವರು, ಎಲ್ಲ ಒಂದು ಮೂಢ ಹಗರಣ ವಿಚಾರವಾಗಿ, ಇಲ್ಲ ವಾಲ್ಮೀಕಿ ಅವರು ನಾವು ಮಾಡಿಲ್ಲ, ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನೋ ನೀಡಿದ ಗವರ್ನರ್ಗೆ ಧಿಕ್ಕಾರ ಅಂತಿದಾರಲ್ಲ, ಆ ತರ ಏನು ಕೂಗಿಲ್ಲ, ಮಾಡಿ ಅಂತಾನೆ ಕುಮಾರಸ್ವಾಮಿ ಅವರು ಆವಾಗ ಗಂಡೆಗೆ ತೋರಿಸಿದ್ದು. ಹಾಗಾದ್ರೆ ಪ್ರಶಾಂತಿ ಅವರೇ, ಜಂತಕಲ್ ಮತ್ತು ಸಾಯಿ ವೆಂಕಟೇಶ್ವರ ಅಂದಾಗ ಅಕ್ರಮ ಆಗಿಲ್ಲ ಅನ್ನೋದಕ್ಕೆ ಸೂಕ್ತ ದಾಖಲೆಗಳು ನಿಮ್ಮ ಹತ್ರ ಇದಾವ? ನೋಡಿ, ಸೂಕ್ತ ದಾಖಲೆ ಆವಾಗ ಹೇಳಿದ್ದು ಯಾ ನೋಡಿ, ನಿಮ್ಗೆ ಲೋಕಾಯುಕ್ತ ಅವರು ವರದಿ ಏನ್ ಕೊಟ್ಟಿದ್ದಾರೆ ನೋಡಿ, ವಿ ಹ್ಯಾವ್ ಸೀಕ್ರೆಟ್ ಡಿಸಿಷನ್ ಬೈ ದ ಸಿಎಂ, ಸಮ್ ಡಿಸ್ಕಂಡಕ್ಟೆಡ್ ಹ್ಯಾಸ್ ಹ್ಯಾಪನ್ಡ್, ಮುಂದಿನ ಸರ್ಕಾರ ಅದನ್ನ ನೀವು ತೆಗೆದುಕೊಳ್ಳಿ, ಯಾವ್ದಾದ್ರು ರೀತಿಯಲ್ಲಿ ಅಲ್ಲಿ ಮಿಸ್ಕಂಡಕ್ಟ್ ಆಗಿದ್ರೆ ದಯವಿಟ್ಟು ಅದ್ರ ಬಗ್ಗೆ ನೀವು ತೀರ್ಮಾನ ತಗೊಳ್ಳಿ ಅಂತ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಅಲ್ಲಿ ಆ ಟೈಮಲ್ಲಿ ಕುಮಾರಸ್ವಾಮಿ ಅವರಿಗೆ ಬೇಲ್ ಸಿಗುತ್ತೆ, ಇದು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿರುವಂತದ್ದು, ಬೇಲ್ ಸಿಗುತ್ತೆ. ಕಾರಣ ಯಾವುದೇ ರೀತಿಯಾದ ಒಂದು ಏನೋ ಅವರು ಬೇಕು ಅಂತ ಮಾಡಿರುವಂತ ಯಾವುದು ಒಂದು ಸಂದರ್ಭ ಕಾಣಿಸ್ತಾ ಇಲ್ಲ ಅಲ್ಲಿ, ಅದನ್ನೇ ರಿಪೋರ್ಟ್ ಅವರು ಕೊಟ್ಟಿರೋದು. ಸೊ ಮುಂದಿನ ಸರ್ಕಾರ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದು. ಆವಾಗ ಏನ್ ಮಾಡಿದ್ರು ಸಿದ್ದರಾಮಯ್ಯನವರು, ಆವಾಗ ಮಾಡ್ಬೇಕಿತ್ತಲ್ಲ, ಯಾಕೆ SIT ನೀವು ತನಿಖೆ ಮಾಡಿದ್ರಿ ಅಲ್ವಾ ಕುಮಾರಸ್ವಾಮಿ ಅವರಿಗೆ, SIT ಇಂದ ಮಾಡಿದ್ರಿ, ಏನ್ ಬಂತು ನಿಮ್ಮ ತನಿಖೆಯಲ್ಲಿ? SIT ಪ್ರಶಾಂತಿ ಅವರೇ ಬರ್ತೀನಿ, ಮಹಂತೇಶ್ ಶೆಟ್ಟಿ ಅವರೇ ನೀವು ಹೇಳಬೇಕು, ರಾಜ್ಯಪಾಲರ ಧೋರಣೆಯಲ್ಲಿ ನೀವು ಯಾವ ತಾರತಮ್ಯವನ್ನು ಕಂಡ್ರಿ, ಯಾವ ಭೇದ ಭಾವ ಕಂಡ್ರಿ, ಎಲ್ಲಿ ನಿಮಗೆ ಅಸಮಾಧಾನ? ನೋಡಿ ಮೇಡಮ್, ಅವರು ಅರ್ಜಿ ಯಾರೇ ರಾಜ್ಯಪಾಲರಿಗೆ ನೋಡ್ಕೊಳ್ಳಿ, ಅದನ್ನು ಒಂದೇ ದಿವಸದಲ್ಲಿ 24 ಗಂಟೆನೂ ಆಗಿಲ್ಲ, ಇನ್ನೂ ಇಲ್ಲಿ ಭೇದ ಇಲ್ವಾ? ಬೇರೆಯವರು ಎಷ್ಟೋ ನೋಟಿಸ್ಗಳು ಎಷ್ಟೋ ಲೆಟರ್ಗಳನ್ನು ಕೊಟ್ಟರೂ ಸಹ ಅದನ್ನು ಮುಟ್ಟಿಸ್ಬೇಕಾದ್ರೆ 6 ತಿಂಗಳು 1 ವರ್ಷವೋ, 2011 ಕೇಸ್ ಇದು ಕುಮಾರಸ್ವಾಮಿ ಅವ್ರದ್ದು, ಇಲ್ಲಿವರೆಗೂ ಹಿಂಗೆ ನಡೀತಾ ಇದ್ದಾವೆ. ನಮ್ಮ ಪಕ್ಕದಲ್ಲಿ ನಿರಾಣಿ ಸಾಹೇಬ್ರದ್ದು ಇತ್ತು, ಶಶಿಕಲಾ ಜೊಲ್ಲೆಯವ್ರದ್ದು ಇತ್ತು, ಜನಾರ್ದನ್ ರೆಡ್ಡಿ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು, ಇವೆಲ್ಲ ಆಗಿದ್ದಕ್ಕೆ ಕೊಡಬೇಕಾದ್ರೆ ಟೈಮ್ ಇಲ್ವಾ? ಇದನ್ನು ವಿದಿನ್ ಇನ್ನೂ 24 ಗಂಟೆನೂ ಆಗಿಲ್ಲ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತಾರೆ ಅಂತಂದರೆ ಇದೊಂದು ರಾಜಕೀಯ ದುರುದ್ದೇಶ ಅಲ್ವಾ? ಇವರು ರಾಜ್ಯಪಾಲರಾಗಿ ಕೂತ್ಕೊಳ್ಳೋಕ್ಕೆ ಅನರ್ಹರು ಅನ್ನೋ ವಿಚಾರವನ್ನು ಸಹ ನಾವು ರಾಷ್ಟ್ರಪತಿಗೆ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೇವೆ. ರಾಜ್ಯಪಾಲರು ತಮ್ಮ ಇತಿಮಿತಿಯೊಳಗಡೆ ಏನಿದೆ ಆ ಇತಿಮಿತಿಯೊಳಗೆ ನಡೆದಲಿ, ಆ ಇತಿಮಿತಿಯೊಳಗೆ ಕೊಡಲಿ, ಅದಕ್ಕೆ ಉತ್ತರ ಕೊಡಕ್ಕೆ ತಯಾರಿದ್ದೀವಿ ಅಂತ ಈಗಲೂ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು. ನೀವೇ ಉಲ್ಲೇಖ ಮಾಡಿದಾಗ ಹಳೆ ಕೇಸ್ಗಳು ರಿಓಪನ್ ಆಗ್ತಿದ್ದಾವೆ ಅಂತ ಹೇಳ್ತಾ ಇದ್ದೀರಿ, ಈಗ ಯಾಕೆ ರಿಓಪನ್ ಆಗ್ತಿದ್ದಾವೆ? ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ. ಪ್ರಶ್ನೆ ಅದಲ್ಲ, ಇದು ಜನಗಳಿಗೆ ಗೊತ್ತಾಗ್ಬೇಕು ಇನ್ಮೇಲೆ. ಈಗ ಇನ್ನು ಮುಂದಿನ ರಾಜಕಾರಣ, ಮುಂದಿನ ಪೀಳಿಗೆ ರಾಜಕಾರಣ ಇದೆಯಲ್ಲ, ಇದು ಗೊತ್ತಾಗ್ಬೇಕಾಗಿದೆ. ನಾವು ಅದನ್ನು ಒಪ್ಕೋಬೇಕು ರಾಜಕಾರಣಿಗಳು, ಅದು ನಾವು ತಪ್ಪು ಮಾಡಿದ್ರೆ ನಮ್ಮ ಹಿಂದ್ಗಡೆ ಇದೇಪ್ಪ ಅನ್ನೋದನ್ನು ಸಹ ನಮ್ಮ ಬೆನ್ನಿಗೆ ಬಂದೇ ಬರುತ್ತೆ ಅನ್ನೋದನ್ನು ಸಹ ಇದೊಂದು ಯಾರೇ ಆಗಿರ್ಲಿ, ನಾನು ಅದನ್ನ ಹೇಳ್ತೀನಿ, ಸಿದ್ದರಾಮಯ್ಯ ಇವಾಗ ಹೇಳಿದ್ರೆ ನಾನು ತಪ್ಪು ಮಾಡಿದ್ರೆ ನಾನು ಅದು ತಪ್ಪನ್ನು ಒಪ್ಕೋತೀನಿ, ಅದಕ್ಕೆ ಏನೇ ಶಿಕ್ಷೆ ಕೊಟ್ಟರು ತಯಾರಿದ್ದೀನಿ ಅನ್ನೋ ಮಾತನ್ನು ಸಹ ಸ್ಪಷ್ಟಪಡಿಸಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ನಾನು ಇದರಲ್ಲೇ ಇಲ್ವೇ ಇಲ್ಲ ಅಂತೇಳಿ ಹೇಳ್ತಿರುವಾಗಲೂ ಸಹ ಇಷ್ಟೊಂದು ತನಿಖೆಗಳನ್ನು ಒಳಿಸೋದು ಅಥವಾ ಮತ್ತೊಂದು ಅವರ ಹೆಸರಿಗೆ ಮೋದಿ ಬೆಳೋದು ಅಥವಾ ಏನೋ ಹೆಸರನ್ನು ನಮಗೆ ಮಾಡುವಂಥ ವ್ಯವಸ್ಥೆ ಸರಿಯಲ್ಲ. ರಾಜ್ಯಪಾಲರ ಈ ಕ್ರಮವನ್ನು ಈಗಾಗಲೇ ರಾಜ್ಯಾದ್ಯಂತ ಖಂಡಿಸಿದ್ದೇವೆ, ಇನ್ನು ರಾಷ್ಟ್ರ ಮಟ್ಟದಲ್ಲಿಯೂ ಸಹ ರಾಜ್ಯಪಾಲರ ಕ್ರಮವನ್ನು ಖಂಡಿಸ್ತೇವೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ, ಇದನ್ನು ಸ್ಪಷ್ಟಪಡಿಸ್ತೇವೆ. ಯದುಕುಮಾರ್ ಗೌಡ್ರೆ, ಆರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ದಿವಸದ ಹಿಂದೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಕುಟುಂಬ ರಾಜಕಾರಣದ ರೀತಿ ಕಂಡು ಬರ್ತಾ ಇತ್ತು, ಈಗ ಅಗೇನ್ HD ಕುಮಾರಸ್ವಾಮಿ ಸಿದ್ದರಾಮಯ್ಯ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅವರು ಪ್ರಾಸಿಕ್ಯೂಷನ್ ಅಂತಾರೆ, ಇವರು ಪ್ರಾಸಿಕ್ಯೂಷನ್ ಅಂತಾರೆ, ಗೊಂದಲಕ್ಕೊಳಗಾಗಿರೋದು ಜನಸಾಮಾನ್ಯರು. ಯಾಕೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಅತಿವೃಷ್ಟಿಯಾಗಿದೆ, ಜಮೀನಿಗೆ ಜಮೀನೇ ಕೊಚ್ಕೊಂಡು ಹೋಗ್ತಾ ಇದೆ, ಬೆಳೆ ನಾಶ ಆಗಿದೆ, ಬೇಕಾದಷ್ಟು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿದ್ದಂತಹ ಆಡಳಿತ ಮತ್ತು ವಿರೋಧ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಬಿಟ್ರೆ ಏನಿದೆ ದುಕುಮಾರ್ ಗೌಡ್ರೆ, ಏನು ಯಾರು ಜವಾಬ್ದಾರಿಯನ್ನು ನೆನಪಿಸ್ಕೊಂಡು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ನೋಡಿ ಮೇಡಮ್, ನೀವು ಬೇರೆ ಬೇರೆ ಸಮಸ್ಯೆಗಳ ರಾಜ್ಯದ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ತಾವಲ್ಲಿ. ರಾಜ್ಯದ ಬೇರೆ ಬೇರೆ ಸಮಸ್ಯೆಗಳು ಇರಬೇಕಾದಾಗ ಅದು ಮುಖ್ಯವಾದ ವೇದಿಕೆ ಆಗುವಂಥದ್ದು ವಿಧಾನಸಭೆ. ವಿಧಾನಸಭೆ ಕಲಾಪಗಳಲ್ಲಿ ವಾಲ್ಮೀಕಿ ಹಗರಣದ ಕುರಿತಾಗ್ಬಿಟ್ಟು ಜನಸಾಮಾನ್ಯರ ವಿಷಯನೂ ಕೂಡ ಪ್ಲಸ್ ಮೂಡ ಹಗರಣದ ಕೂಡ ನಾವು ಪ್ರಸ್ತಾಪನ ಆಗಲೇ ಕೊಟ್ಟಿದ್ವಿ ಅಲ್ಲೂ ಜನರ. ಆದರೆ ವಾಲ್ಮೀಕಿ ಹಗರಣದ ಬಗ್ಗೆ ಯಾವ್ದು ನೀವೇನು ಹೇಳ್ತಾ ಇದ್ದೀರಾ, ಹಗರಣ ಹಾಗೇ ಇಲ್ಲ ಹಾಗೇ ಇಲ್ಲ, ಇದೇ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಂಥದ್ದು. ಅದೇ ಸದನದಲ್ಲಿ ಮುಖ್ಯಮಂತ್ರಿ ಹೇಳಿದ್ರು 189 ಕೋಟಿ ಅಲ್ಲ
187 ಕೋಟಿ ಅಲ್ಲ 89 ಕೋಟಿ ಅಂತ ಹೇಗಾಯ್ತು? ನಿಮ್ಮ ಮುಗಿನಡಿಗೆ ಆಯ್ತು. ಯಾವಾಗ ಸದನದಲ್ಲಿ ಚರ್ಚೆ ಆಯ್ತೋ ಚರ್ಚೆಯಲ್ಲಿ ತಾವು ಉತ್ತರ ಕೊಡಬೇಕಾದಾಗ ಸದನಕ್ಕೆ ನೀವೇ ಮಾಹಿತಿ ಕೊಟ್ರಿ, ಭ್ರಷ್ಟಾಚಾರ ಆಗಿದೆ ಅಂತ. ಅಂದ್ರೆ ಹಂಗಾದ್ರೆ ಫೈನಾನ್ಸ್ ಮಿನಿಸ್ಟರ್ ಯಾರು ಡಿಲಿದೆ ಮೇಡಮ್? ಹಾಗಾದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಇಫ್ ಯು ಮೇಡ್ ದ ಮಿಸ್ಟೇಕ್ಸ್ ಯು ಆರ್ ರೆಸ್ಪಾನ್ಸಿಬಲ್ ಅಲ್ವಾ? ಅಕೌಂಟಬಿಲಿಟಿ ಎಲ್ಲ ಹೋಗುತ್ತೆ, ಸಿಗ್ನೇಚರ್ ತಗೊಳ್ಳಲ್ಲ, ಅಕೌಂಟಬಿಲಿಟಿ ಎಲ್ಲ. ಹಂಗಾದ್ರೆ ನಿಮ್ಮ ಇದ್ರಲ್ಲಿ ಕ್ಲಾಸ್ ನಲ್ಲಿ ಯಾರೇ ತಪ್ಪು ಮಾಡಿದ್ರು ಹೆಡ್ ಮಿಸ್ಟರ್ಸ್ ಅಕೌಂಟಬಿಲಿಟಿ ಆಗಲ್ವಾ? ಸ್ಟೂಡೆಂಟ್ಸ್ ಏನೇ ಮಾಡಿದ್ರು ಅವ್ರದಕ್ಕೆ ಜವಾಬ್ದಾರ ಅಲ್ವಾ? ಈ ಒಂದು ಸರ್ಕಾರದ ಸರ್ಕಾರ ಯಾರ ಹೆಸರು ನಡೆಸ್ತಾ ಇದೆ? ಹೂಸ್ ಅಂಡ್ ಅಡ್ಮಿನಿಸ್ಟ್ರೇಷನ್? ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್. ಸೊ ಅಲ್ಲಿ ಅಂದಾಗ ಅಲ್ಲಿ ಹಗರಣ ಆಯ್ತು ಅಂತ ನೀವು ಹೇಳಿದ್ರಿ. ಅದೇ ರೀತಿಯಾಗಿ ಮೂಡಾದು ಹಗರಣದಾಗಬೇಕಾದಾಗ ಸದನ ಒಂದು ದಿನ ಪ್ರಾರಂಭವಾಗ ಮುಂಚೆನೆ ಏಕಸದಸ್ಯ ಒಂದು ಪೀಠ ಸದಸ್ಯ ರಚಿಸಿದ್ರೆ, ಆದ್ರೆ ಯಾಕೆ ಈ ಒಂದು ಸಮಸ್ಯೆನ ಸದನದಲ್ಲಿ ಚರ್ಚೆ ಆಗ್ಬಾರ್ದು ಅಂತ ನೀವು ಇಷ್ಟೊಂದೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇರಬೇಕಾದಾಗ ಸದನದಲ್ಲಿ ಹೇಳ್ಬೋದಾಗಿತ್ತಲ್ವಾ ಅದನ್ನ? ಸದನದಲ್ಲಿ ಡಿಫೆಂಡೆಡ್ ಅಲ್ವಾ? ಆದ್ರೆ ಮಾರನೇ ದಿನ ನೀವೇನ್ ಮಾಡ್ತೀರಾ? ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೋಗಿ ಇದ್ ಮಾಡ್ತೀರಾ. ಸೊ ವೈ ಸದನ ಏನಿರುತ್ತೆ? ಇಟ್ ವಿಲ್ ಗೋ ಆನ್ ದ ರೆಕಾರ್ಡ್. ರಾಜ್ಯದ ಜನರು ಉತ್ತರದಾಯಾಗಿರ್ತಾರೆ, ವಿರೋಧ ಪಕ್ಷವಾಗಿ ಕೇಳೋ ಜವಾಬ್ದಾರಿ ನಮ್ದಿರುತ್ತೆ, ಆಡಳಿತ ಪಕ್ಷವಾಗಿ ಪ್ರತಿಯೊಂದನ್ನು ಇಡುವಂತ ದಾಖಲೆಗಳಿರುವಂತ ಜವಾಬ್ದಾರಿ ನಿಮ್ಗಿತ್ತು. ಅಂತ ಒಂದು ಗೋಲ್ಡನ್ ಆಪರ್ಚುನಿಟಿ ನೀವು ಕಳ್ಕೊಂಡಾದ್ಮೇಲೆ ನೀವು ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತೀರಲ್ಲ ಇಫ್ ಯು ಆರ್ ಸೋ ಕ್ಲೀನ್ ಅಂತ ಅಂದಾಗ ಇವ್ರು ಪದೇ ಪದೇ ನೀವು ರಾಜಭವನದ ಬಗ್ಗೆ ಇದು ಮಾಡ್ತೀವಿ. ಮೇಡಮ್, ರಾಜಭವನದವರು ಏನು ಸಡನ್ ಆಗಿ ಒಂದು ಸ್ಯಾಂಕ್ಷನ್ಸ್ ಕೊಟ್ಟಿಲ್ಲ? ಒಬ್ಬ ದೂರುದಾರ ಡಿಸೆಂಬರ್ ನಲ್ಲಿ ಕೊಟ್ಟಿದ್ದಂಥದ್ದು ಸುಮಾರು 7-8 ತಿಂಗಳ ಕಾಲ ಆಗಿದೆ. ಅದಾದ್ಮೇಲೆ ಇವರು ಕೊಟ್ಟ ದಾಖಲೆಗಳಿಗೆ ಪಂಚಪೀಠದ ಒಂದು ಆದೇಶ ಇದೆ, ದೇರ್ ಇಸ್ ಅ ಸುಪ್ರೀಂ ಕೋರ್ಟ್ ಆರ್ಡರ್, ಅದು ಮತ್ತೆ ಈ ಒಂದು ಸ್ಯಾಂಕ್ಷನ್ಸ್ ಇದನ್ನ ಹಾಗಾದ್ರೆ ರಾಜ್ಯಪಾಲರು ಏನೇ ನಿರ್ಧಾರ ತಗೊಂಡ್ಬಿಟ್ಟು ನಿಧಾನಕ್ಕೆ ತಗೊಂಡ್ರೆ ಒಳ್ಳೇದು, ಬೇಗ ತಗೊಂಡ್ರೆ ಕೆಟ್ಟದಂತ ವಾಟ್ ಈಸ್ ಇಟ್ ಆಸ್ ಎ ಪ್ರಾಸಿಕ್ಯೂಟರ್ ನಿಮ್ಮನ್ನ ತಪ್ಪಿಸತ್ರ ಅಂತ ಹೇಳಿ ಇಲ್ಲ. ದೇರ್ ಇಸ್ ಸಮ್ ಸಸ್ಪಿಷಿಯಸ್. ಮುರುಗೇಶ್ ನಿರಾಣಿದು ಬರ್ಲಿ, ವೆರಿ ಗುಡ್ ಕ್ವೆಶ್ಚನ್. ಇದೇ ಮಾತನ್ನ ಕೋರ್ಟ್ ನಲ್ಲಿ ತುಷಾರ್ ಮೆಹ್ತಾ ಯಾರು ರಾಜ್ಯಪಾಲರ ಪರವಾಗಿ ವಾದ ಮಾಡ್ತಿದ್ರೋ, ಹಿ ಹಸ್ ಕ್ಲಿಯರ್ಲಿ ಟೋಲ್ಡ್ ಇನ್ ದ ಕೋರ್ಟ್, ಕೋರ್ಟ್ ಅಲ್ಲಿ ನೀವೇನು ಇದು ಮಾಡೋಕ್ಕಾಗಲ್ಲ, ದೇರ್ ಇಸ್ ನೋ ಡಿಸ್ಪೋಸಲ್ ಇನ್ ದ ಫ್ರಂಟ್ ಆಫ್ ದ ಗವರ್ನರ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಸ್ಪೋಸ್ ಫಾರ್ ದ ಫರ್ದರ್ ಆಕ್ಷನ್ಸ್ ಹೇಳಿದಾರಲ್ಲ. ಅದಲ್ಲಿ ಹೇಳಿರ್ಬೇಕಾದಾಗ ಈಗ ಕುಮಾರಸ್ವಾಮಿ ಬಗ್ಗೆ ತಾವು ಕೇಳಿದ್ ಮಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕಾದಾಗ ದಿಸ್ ಇಸ್ ನಾಟ್ ಏನಂತಾರೆ ಕಾಂಗ್ರೆಸ್ ನವರು ಏನೋ ಬಗದಿ ತೆಗೆದಂತದ್ದು ಏನು ಅಲ್ಲ, 2007 ತನ್ನ ಮೇಲೆ ತಾನೇ ತನಿಖೆ ಮಾಡಿ ಅಂತ ಹೇಳಿದಂತದ್ದು. ಕಾಂಗ್ರೆಸ್ಸಿನ ಬೇರೆ ಬೇರೆ ಮುಖಂಡರು ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರು ಜವಾಬ್ದಾರರಾಗಿದ್ರು, ಇದಕ್ಕೆ ಅವರು ಜವಾಬ್ದಾರಿ. ಒಬ್ರು ಸ್ಟೇ ತಗೊಂಡಿದ್ದಾರೆ, ಒಬ್ರು ಕಾಲವಾಗಿದ್ದಾರೆ. ಇವ್ರು ಇರ್ಬೇಕಾದಾಗ ರಿಪೋರ್ಟ್ ಇರ್ಬೇಕಾದಾಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಟೋಲ್ಡ್ ಈ ಒಂದು ಇದನ್ನ ಏನ್ 3 ತಿಂಗಳೊಳಗಡೆ ಇದು ಮಾಡಿ ಯಾವುದೇ ಬೇರೆ ತನಿಖೆ ಆಗ್ಬಾರ್ದು, ಈ ಕೋರ್ಟ್ಗೆ ಇದಕ್ಕೆ ಸಲ್ಲಿಸ್ಬೇಕಂತ ಅಂದ್ಬಿಟ್ಟು ಆದ್ಮೇಲೆ 2017 ತೀರ್ಪು ಆದ್ಮೇಲೆ ಅದಾದ್ಮೇಲೆ 2018 ಚುನಾವಣೆನೂ ಬಂತಲ್ವ ಮೇಡಮ್? 2017 ಇದೇ ಸಿದ್ದರಾಮಯ್ಯ ಅವರೇನೇ ತಾನೇ ಮುಖ್ಯಮಂತ್ರಿ ಆಗಿದ್ದು. 2017 ನೀವೇನ್ ತಪ್ಪಿಸ್ತಾರೆ ಅಂತ ಅವ್ರ ಕಾಲಿಗೆ ಹೋಗಿ ಬಿದ್ದಿ, ಅವ್ರ ಮನೆಗೆ ಹೋಗಿ ಬಿದ್ದಿ, ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರೆ ನೀವು ಎಲ್ಲ ನೈತಿಕತೆ ಇದ್ದಾರೆ ನಿಮ್ಗೆ? ಅವ್ರ ಕಾಲ ಕೆಳಗಡೆ ಹೋಗಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ, ನೀವೇ ಮುಖ್ಯಮಂತ್ರಿ ಮಾಡಿ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನೇ ಮುಖ್ಯಮಂತ್ರಿ ಆಗಿ ಮಾಡಿಬಿಟ್ಟು ಇವತ್ತು ನೀವು ಹೇಳ್ತಾ ಇದ್ರಲ್ಲ ಈಸಿ ಐಡಿಂಗ್ ನೋ ಇಟ್ ಓಲ್ಡ್ ನಿಮ್ದು ಏನಿದೆ ಇಟ್ ಈಸ್ ಓಪನ್ ಬುಕ್, ಆಲ್ ದ ಡಾಕ್ಯುಮೆಂಟ್ಸ್ ಆರ್ ಇನ್ ದ ಕೋರ್ಟ್. ನೀವೇನ್ ಸಲ್ಲಿಸಬೇಕಾಗಿತ್ತು? ದೇರ್ ಇಸ್ ನೋ ನೀಡ್ ಫಾರ್ ದ ಗವರ್ನರ್ ಪ್ರಾಸಿಕ್ಯೂಷನ್, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಅಪ್ರೋಚ್ ಸುಪ್ರೀಂ ಕೋರ್ಟ್. ದಿಸ್ ಇಸ್ ವೆರಿ ಕ್ಲಿಯರ್. 3 ತಿಂಗಳೊಳಗೆ ತಮ್ಮ ವರದಿಯನ್ನು ಸಲ್ಲಿಸಬೇಕಂದಾಗ 2017 2024 ವಾಟ್ ಇಸ್ ದ ಟೈಮ್ ಡ್ಯೂರಿಯೇಷನ್ಸ್? ಮಧ್ಯದಲ್ಲಿ ಸರ್ಕಾರ ಯಾರ್ದಿತ್ತು? ಇವರೇ ಸರ್ಕಾರ ಮಾಡಿದಂಥದ್ದು. ಸೊ ನೈತಿಕತೆಗೆ ಮಾತಾಡಬೇಕಾದಾಗ ಏನಿದೆ ಮತ್ತೆ ಇವತ್ತು ಲಾಸ್ಟ್ ಪಾಯಿಂಟ್, ಇವತ್ತು ಬೆಳಿಗ್ಗೆಯಿಂದ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಗಿದೆ, ನಾವು ಶುದ್ಧ ಅಸ್ತರು ಅಂತ ಅಂದ್ಬಿಟ್ಟು. ಶುದ್ಧ ಅಸ್ತರು ಕಪ್ಪು ಚುಕ್ಕಿಗಳಿಗೆ ವೈಟ್ನರ್ ಆಗ್ತಾ ಇದ್ದೀರಾ? ಕಪ್ಪು ಚುಕ್ಕೆಗಳು ಇಲ್ಲದೆ ಇರುವಂತ ಮುಖ್ಯಮಂತ್ರಿಗಳು ವೈಟ್ನರ್ ಯಾಕೆ ಹಾಕ್ತಾ ಇದ್ದೀರಾ? ವೈಟ್ನರ್ ಯಾಕೆ ಹಾಕಿ? ಹಂಗಾದ್ರೆ ಸಿದ್ದರಾಮಯ್ಯ ಅವರು ಇಂಥ ಮೂಡ ವಾಲ್ಮೀಕಿ ಹಗರಣದ ಗಂಭೀರ ಆರೋಪ ಬಂತು ಅಂದಾಗ ಏನ್ ಮಾಡ್ಬೇಕಿತ್ತು ಮೇಡಮ್? ಇವಾಗ ಒಂದೇ ಒಂದು ಪ್ರಶ್ನೆ ಇರುತ್ತೆ. ಈಗ ಅವರ ಕಾಲದಲ್ಲಿ ಲೋಕಾಯುಕ್ತನ ಮುಚ್ಚಾಕಿದ್ರು, ಮುಚ್ಚಾಕಿ ACB ನ ಸೃಷ್ಟಿ ಮಾಡಿದ್ರು. ACB ನ ಸೃಷ್ಟಿ ಮಾಡಿದಾಗ ಇವಾಗ ACB ನಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂದಾಗ ಒಂದು 6,500 to 7,000 ಕೇಸ್ ಇದೆ. ಸಿದ್ದರಾಮಯ್ಯನವರ ಮೇಲೆ 61 ಕೇಸ್ ಇದೆ. And out of that, 50 is not at all investigated. Got it. Not at all investigated. 50 cases. I can give the references. ಅದನ್ನ ತನಿಖೆ ಯಾರು ಮಾಡ್ತೀರಾ? ಕಪ್ಪು ಚುಕ್ಕೆಗಳಿಲ್ಲ, ಶುದ್ಧ ಅಸ್ತ ಅಂತಾರಲ್ಲ, ಈ 50 ಕೇಸ್ ಯಾಕೆ? ರೈಟ್, ತರಾತುರಿ ಅಂತಾರಲ್ಲ, ಈ 50 ಕೇಸ್ ಏನಾಯ್ತು? ನಮ್ಮ ಮೇಲೆ ಬಂದಿರೋದ್ದು. ಮತ್ತೆ ಬೇರೆ ಪ್ರಕರಣಗಳು ಏನಾಯ್ತು? ಎಲ್ಲದಕ್ಕೂ ಕ್ಲೀನ್ ಚಿಟ್ ಕೊಟ್ಟಂತವ್ರು ಯಾವ್ದ್ರಲ್ಲಾಗಿದೆ? ಆಂಜನೇಯ ಕೇಸ್ ನಲ್ಲಿ ಆಗಿದೆಯಾ? ಮೆಡ್ಡಿ ಕೇಸ್ ನಲ್ಲಿ ಆಗಿದೆಯಾ? ಯಾವ್ದ್ರಲ್ಲಾಗಿದೆ ಮೇಡಮ್? ಅಲ್ಲಿ ಸೊ ನೈತಿಕತೆ ಬಗ್ಗೆ ಮಾತಾಡ್ಬೇಕಾದಾಗ ನಾ ಹೇಳುವಂತದ್ದು, ನೀವು ಶುದ್ಧ ಅಸ್ತ್ರೆ ಆದ್ರೆ ಲೆಟ್ ದಟ್ ಬಿ ಇನ್ವೆಸ್ಟಿಗೇಟೆಡ್. ಇನ್ವೆಸ್ಟಿಗೇಷನ್ ಗೆ ಇಷ್ಟೊಂದು ನೀವು ತಡಲಾಡಿಸ್ಕೊಡ್ತಾ ಇದ್ದೀರಲ್ಲ, ಯಾಕೆ? ಓಕೆ, ಆತಂಕದಲ್ಲಿದ್ದಾರೆ. ಯಾಕೆ ಆತಂಕದಲ್ಲಿದ್ದೀರಾ? ವೈರು ರ್ಯಾಟಲ್ಡ್. ಓಕೆ, ರೈಟ್. ಇರ್ಷಾದ್ ಅವರೇ ಹೇಳಬೇಕು ಏನೋ
ರಾಜಕೀಯ ದುರುದ್ದೇಶವೋ ಅವರನ್ನು ಇವ್ರು ತೇಜೋವಧೆ ಮಾಡಬೇಕು ಅಂತನೋ ಗೊತ್ತಿಲ್ಲ, ಪ್ರಾಸಿಕ್ಯೂಷನ್ ಹಂತಕ್ಕೆ ಬಂದಿದೆಯಲ್ಲ, ಪ್ರತಿಯೊಬ್ಬರು ಕೂಡ ವಿಚಾರಣೆ ಎದುರಿಸ್ಬೇಕು ಅನ್ನುವಂಥ ಸಿಚುವೇಶನ್ ಬಂದಿದೆಯಲ್ಲ, ಇಟ್ ಇಸ್ ಅ ಗುಡ್ ಡೆವಲಪ್ಮೆಂಟ್, ಅಟ್ ಲೀಸ್ಟ್ ರಾಜಕಾರಣಿಗಳ ನಿಜಬಣ್ಣ ಅನ್ನೋದು ಬಯಲಾಗ್ತಾ ಇದೆ. ಮೇಡಮ್, ಏನು ಬಣ್ಣ ಆಚೆ ಬರಲ್ಲ ಮೇಡಮ್. ಏನಕ್ಕಂದ್ರೆ 2007 ಆಗಿರೋ ಕೇಸಿಗೂ 16 ವರ್ಷ ಬಿಟ್ಕೊಂಡು ಇವರು ಕೇಸ್ ಓಪನ್ ಮಾಡಕ್ ಹೋಗ್ತಾ ಇದಾರೆ, ಏನ್ ಸಿಗತ್ತೆ? ಅದರಲ್ಲಿ ಇರೋ ಸಾಕ್ಷಿಗಳೆಲ್ಲ ಸತ್ತೋಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಅವ್ರಿಗೆ ಹೆಂಗ್ ಇವ್ನು ಸ್ವರ್ಗದಿಂದ ಹಿಡ್ಕೊಂಡು ಬರ್ತಾರ ಹೋಗಿ ಇವ್ರು ಜೈಲ್ ಕಳಿಸ್ಬೇಕಂದ್ರೆ? ಯಾರು ಇನ್ನೊಬ್ರಿಗೆ ಜೈಲ್ ಕಳ್ಸಲ್ಲ, ಕುಮಾರಸ್ವಾಮಿ ಇವ್ರು ಜೈಲ್ ಕಳ್ಸಲ್ಲ, ಸಿದ್ದರಾಮಯ್ಯ ಇವ್ರಿಗೂ ಜೈಲ್. ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೇಡಮ್. ಸುಮ್ನೆ ಏನ್ ಗೊತ್ತಾ, ಇದು ಜನರಿಗೆ ಏ ಮಾರಿಸ್ತಾ ಇದಾರೆ. ಏನಾಗಿದೆ ಅಂದ್ರೆ ಅಗರ್ಣ ಆಗಿರೋದು ಮೂಡದಲ್ಲಿ ಎಷ್ಟು, ಒಂದು 500 ಕೋಟಿ ಆಗಿರ್ಬೋದಾ, ಬೇರೆ ಯಾವ್ದಾದ್ರು ಒಂದು ಅಗರ್ಣ ಒಂದು 500 ಕೋಟಿ ಆಗಿರ್ಬೋದಾ, ಕರ್ನಾಟಕಕ್ಕೆ 2 ಲಕ್ಷ 2 ಲಕ್ಷ ಕೋಟಿ ಲಾಸ್ ಆಗಿದೆ. ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದಾರೆ ಅವರು? ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಮೈನಿಂಗ್ಸ್ ಬಗ್ಗೆ ಮೊನ್ನೆ ಹೋದ ವಾರ ಒಂದು ತೀರ್ಪು ಬಂದಿದೆ, ರಾಯಲ್ಟಿ ಅಮೌಂಟ್ ಆ ಎಸ್ಟೇಟ್ಗೆ ಇಷ್ಟೆಲ್ಲ ಬರಬೇಕು ಅಂತ. 28 ಜನ ಎಂಪಿಗಳಿಗೆ ಆಯ್ಕೆ ಮಾಡ್ಬಿಟ್ಟು ಕಳ್ಸಿದೀವಿ, ಒಬ್ರಾದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇದಾರ? ಅದ್ರಲ್ಲಿನೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದು ಮುಚ್ಚಾಕಕ್ಕೆ ಇದು ತಗೊಂಡ್ ಬಂದಿದಾರೆ ಅಷ್ಟೇ, ಏನು ಆಗಲ್ಲ. ಯಾರಿಗೂ ಜೈಲಿಗೆ ಕಳ್ಸಲ್ಲ. ಇನ್ನೊಬ್ರು ಇನ್ವರೆಗೂ ಯಾವ್ದಾದ್ರು ಒಂದು ರಾಜಕಾರಣಿ ಜೈಲ್ಗೆ ಹೋಗಿದಾರ ಮೇಡಮ್? ಜನಾರ್ದನ್ ರೆಡ್ಡಿ ಏನಾಯ್ತು? ಇವ್ರ ನೈತಿಕತೆ ಬಗ್ಗೆ ಮಾತಾಡ್ತಾರಲ್ಲ, ಇವರೇ ಕ್ಲೀನ್ ಚಿಟ್ ಕೊಟ್ರಿಲ್ಲ ಜನಾರ್ದನ್ ರೆಡ್ಡಿಗೆ? ಕ್ಲೀನ್ ಚಿಟ್ ಅಂತ ಹೇಳ್ಬಿಟ್ಟು ಜೊತೆಲಿ ಇಟ್ಕೊಂಡಿದ್ದಾರೆ ಬಿಜೆಪಿ. ಇವಾಗ ಕಾಂಗ್ರೆಸ್ ಅವ್ರು ಇವ್ರ ಮನೆಗೆ ಹೋದ್ರು ಅಂತ, ಕುಮಾರಸ್ವಾಮಿ ಇವ್ರ ಮನೆಗೆ ಹೋಗಿದ್ದಾರಲ್ಲ ಬಿಜೆಪಿ ಅವ್ರಿಗೆ, ಅವ್ರಿಗೆ ಯಾವ ನೈತಿಕತೆ ಇದೆ? ಯಾರಿಗೂ ಯಾವ ನೈತಿಕತೆನೂ ಇಲ್ಲ. ಈ 3 ಪಕ್ಷ ಕರ್ನಾಟಕ ಜನಕ್ಕೆ ಏ ಮಾರಿಸ್ತಾ ಇದಾರೆ ಅಷ್ಟೇ. ರೈಟ್, ಪ್ರಶಾಂತಿ ಅವರೇ, ಸಿದ್ದರಾಮಯ್ಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಒಂದು ಗಮನಿಸಿದ್ರಿ ಅಂತ ಅನ್ಸುತ್ತೆ, ತನಿಖೆ ಮಾಡಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ SIT ಒಂದು ಪತ್ರ ರಾಜ್ಯಪಾಲರಿಗೆ ರವಾನೆ ಆಗಿರೋದು. ಆದರೆ ನನ್ನ ವಿಷಯದಲ್ಲಿ ಹಾಗಾಗಿಲ್ಲ ಅಂತ, ಕುಮಾರಸ್ವಾಮಿ ವಿಷಯದಲ್ಲಿ ಒಂದು ತನಿಖಾ ಸಂಸ್ಥೆಯ ತನಿಖೆಯ ರಿಪೋರ್ಟ್ ಅಥವಾ ದೂರು ಅನ್ನೋದು ರಾಜ್ಯಪಾಲರ ಕೈ ಸೇರುತ್ತೆ. ನನ್ನ ವಿಷಯದಲ್ಲಿ ಯಾವ ತನಿಖೆ ಆಗಿದೆ? ಇಲ್ಲಿ ದ್ವೇಷದ ರಾಜಕಾರಣ ಕಂಡು ಬರ್ತಾ ಇದೆ, ರಾಜ್ಯಪಾಲರ ಧೋರಣೆಯನ್ನು ನಾವು ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅಂತಿದ್ದಾರೆ ಪ್ರಶಾಂತಿ ಅವರೇ. ಮೇಡಮ್, ಇವಾಗ ಸಿದ್ದರಾಮಯ್ಯನವರು ಫಸ್ಟ್ ಆಗಿ ಅವ್ರು ಹೇಳಿದ್ದೇನು ಸರಿ, ಎಲ್ಲ ನೈತಿಕತೆ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ, ನೈತಿಕತೆಯಿಂದ ಇಟ್ಕೊಂಡೆ ಮಾತಾಡ್ತೀನಿ ಇಲ್ಲಿ ನಾನು. ಸಿದ್ದರಾಮಯ್ಯನವರಿಗೆ ಈ ಮೂಢ ವಿಚಾರಣೆ ಬಂದಾಗ ಅವ್ರು ಏನು ಹೇಳಿದ್ರು, ಅವರು ಈ ಜಾಗ ನಾನು ಯಾವತ್ತೂ ಇದೇ ಸೈಟ್ ಬೇಕು ಅದೇ ಸೈಟ್ ಬೇಕು ಅಂತ ಕೇಳಿಲ್ಲ ಅಂತ ಹೇಳಿದ್ರು. ಇವಾಗ ನಿಮಗೆ ಗೊತ್ತು, ಜಯನಗರದಲ್ಲಿರುವಂತ ಒಂದು ಸೈಟ್ ಜಾಗವನ್ನ ನನಗೆ ಬರೆದು ಕೊಡಿ, ನನಗೆ ಅದನ್ನ ಮಾಡಿಕೊಡಿ ಅಂತ ಕೇಳಿರುವಂತದ್ದು ಈಗ ಎಲ್ಲಾ ಮಾಧ್ಯಮದಲ್ಲೂ ಅದು ವರದಿ ಆಗ್ತಿದೆ. ಸೊ ಈ ನೋಡಿ, ಇನ್ನೊಂದು ಈ ಒಂದು ಯಾವ ರೀತಿ ಮೂಢ ಹಗರಣ ಆಗಿದೆ ಅಂತ ಹೇಳಿದ್ರೆ, ಈ ಭೂಮಿ ಯಾರ್ದು ಅಲ್ಲ, ಈ ಕಡೆ ಅಲ್ಲಿ ಮಲ್ಲಿಕಾರ್ಜುನ ಅವ್ರಿಗೆ ಹೇಗ್ ಬಂತು ಅನ್ನೋದು ನೀವು ದೊಡ್ಡ ಕಥೆನೇ ಇದೆ ಅಲ್ಲಿ. ಅಲ್ಲಿ ಯಾರೋ ಲಿಂಗ ಏನು ನಿಂಗ ವಸಸ್ ಯಾರದು ಯಾರು ಈರೋಗಿರುವಂತವರ ಹೆಸರಲ್ಲಿ ಮಾಡಿಸ್ಕೊಂಡು ಇದು ಕೃಷಿ ಭೂಮಿ 2001 ಇಲ್ಲಿ ಸೈಟ್ ಎಲ್ಲ ಆಗ್ಬಿಟ್ಟಿರುವಂತದ್ದು, ಆಮೇಲೆ 2010 ಇದು ಕೃಷಿ ಭೂಮಿ ಅಂತ ಮಾಡಿಕೊಂಡು ಇದೆಲ್ಲ ಗೋಲ್ ಮಾಲ್ ಅಂತ ಸಿದ್ದರಾಮಯ್ಯನವರು. ಒಂದ್ ನಿಮಿಷ, ಇದು ನಾನು ಅದೇ ಸೈಟ್ ಬೇಕು ಇದೇ ಸೈಟ್ ಬೇಕು ಅಂತ ಕೇಳಿಲ್ಲ. ಯಾಕೆ ನನಗೆ ಹಕ್ಕಿಲ್ವಾ, ನಾನು ಸೈಟ್ ಕಳ್ಕೊಂಡಿದ್ದೀನಿ, ನಾನು ಕೇಳೋಂತ ಹಕ್ಕಿಲ್ಲ ಅಲ್ಲ. 14 ನಿಮಿಷ ನನಗೆ ಇಲ್ಲೇ ಬೇಕು ಅಂತ ನಾನು ಕೇಳೇ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅದ್ರ ಬಗ್ಗೆ ಸಿಗ್ತಾ ಇಲ್ವಾ, ಯಾವ ನೈತಿಕತೆ ಇದೆ? ಇದು ಒಂದನೆಯ ವಯೋಲೇಷನ್ ಅಂದ್ರೆ, ಇದು ಒಂದನೆಯ ಅವರು ತಪ್ಪು ಮಾಹಿತಿ ನೀಡಿದಂಥದ್ದು ಯಾರಿಗೆ? ರಾಜ್ಯದ ಕರ್ನಾಟಕ ಅವರಿಗೆ. ನಮ್ಮ ಇಡೀ ಅಂದ್ರೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಅಂದಾಜು 83-84 ಒಂದು ಲೆಟರ್ ಬರೆದಿದ್ದಾರೆ ಅಂತ, ಯಾವ ಜಾಗದಲ್ಲಿ ನಿವೇಶನ ಬೇಕು ಅಂತ. ಓಕೆ, ಗಾಟ್ ಅಂತ ಹೇಳಿ ಒಂದು ಅದು ಪ್ರತಿ ಕೂಡ ಎಲ್ಲ ಮಾಧ್ಯಮದವ್ರಿಗೂ ಈಗ ಸಿಕ್ಕಿರ್ಬಹುದು. ಸೊ 2001 ಆಗಿರುವಂತಹ ಈ ಸೈಟ್ ನ 2011 ಕೃಷಿ ಭೂಮಿ ಅಂತ ಹೇಳ್ತಾರೆ. ಅದು ಆಲ್ರೆಡಿ ನಿವೇಶನ ಎಲ್ಲ ಆಗಿರುವಂತದ್ದು, 4 ಆಲ್ರೆಡಿ ಸೈಟ್ ತೊಗೊಂಡಿದ್ದಾರೆ ಅಲ್ಲಿ ನಿವೇಶನವನ್ನ ಖರೀದಿ ಮಾಡ್ತವ್ರು. ಇವಾಗ 2010 ಕೃಷಿ ಭೂಮಿ ಹೇಳ್ತಾರೆ, ಅದು ಹೇಗೆ ಹೇಳ್ತಾರೆ ಅದು ಸಿದ್ದರಾಮಯ್ಯನವರು? ಆಮೇಲೆ 50-50 ಅನುಪಾತದಲ್ಲಿ ಮಾಡಿಕೊಡ್ಬೇಕು ಅಂತ ಕೂಡ ಆಮೇಲೆ ಇದು ನೀವು ಡಿನೋಟಿಫೈ ನೋಡಿ, ಒಂದ್ಸಲ ಮೂಡ ಅಂತ ಆದ್ಮೇಲೆ ಯಾವುದೇ ಒಂದು ನಾವು ಇವಾಗ ಒಂದು ಸೈಟ್ ಅನ್ನ ಅದು ಕೃಷಿ ಭೂಮಿ ಅದು ಆ ಸೈಟ್ ನ ಬರ್ಸ್ಕೊಂಡಾದ್ಮೇಲೆ ಆ ಮೂಡ ಅವರೆಲ್ಲ ಅಕ್ವೈರ್ ಮಾಡಾದ್ಮೇಲೆ ಅದನ್ನ ಮತ್ತೊಮ್ಮೆ ಡಿನೋಟಿಫೈ ಮಾಡಂಗಿಲ್ಲ. ಇಟ್ ಹ್ಯಾಸ್ ಟು ಬಿ ಮೂಡ ಸೈಟ್. ಅದೇನಾಗುತ್ತೆ, ಮಲ್ಲಿಕಾರ್ಜುನ ಅವರು ಮೂಡ ಸೈಟ್ ನ ಹಾಗೆ ಕೊಡೋಗಿಲ್ಲ, ಅಲ್ಲೇ ಒಂದು ನೆಕ್ಸ್ಟ್ ವಯೋಲೇಷನ್ ಮಾಡ್ತಾ ಇದಾರೆ. ಟೋಟಲ್ ಆಗಿ 2-3 ವಯೋಲೇಷನ್ಸ್ ಮಾಡಿದ್ದಾರೆ. ಆಮೇಲೆ ಅದನ್ನ ತಿದ್ದು
ಮಾಡ್ಬೇಕಾದ್ರೆ IAS ಆಫೀಸರ್ ಅಲ್ಲಿ ಅಧಿಕಾರಿಗಳು ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬೇಕಾದ್ರೆ ನೀವು ಹೆಲಿಕಾಪ್ಟರ್ ಮೂಲಕ ಯಾಕೆ ತರ್ತೀರಾ ಫೈಲ್ಸ್? ಮೋಡ ಅನ್ನೋದು ದೊಡ್ಡ ಕಚೇರಿ, ಆ ಕಚೇರಿಯಲ್ಲೇ ಇದ್ಕೊಂಡು ಎಲ್ಲ ರೀತಿಯಾದ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರೋ ಸಂದರ್ಭದಲ್ಲಿ ನೀವು ಹೆಲಿಕಾಪ್ಟರ್ ಮೂಲಕ ತರ್ತೀರಾ? ಅಲ್ಲಿ ಏನಾಗಿದೆ ಹೆಲಿಕಾಪ್ಟರ್ ಅಲ್ಲಿ ಆವಾಗ ವೈಟ್ನರ್ ಹಾಕಿರೋ ಅಧಿಕಾರಿಗಳೆಲ್ಲ ಯಾರು? ಇದೆಲ್ಲ ಬರ್ತೀನಿ ಮಾತಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ರಾಜ್ಯದಲ್ಲಿ ಒಂದು ಹಂತದಲ್ಲಿ ಜನಕ್ಕೂ ಕ್ಲಾರಿಟಿ ಸಿಕ್ಕಿದೆ. ಅಬ್ಬಬ್ಬ, ಏನಿದು ಜನಪ್ರತಿನಿಧಿಗಳ ದ್ವೇಷದ ರಾಜಕಾರಣ ಈ ಮಟ್ಟಕ್ಕೆ ಹೋಗಿದೆ ಅಂತ. 10-20 ವರ್ಷದ ಹಿಂದಿನ ಪ್ರಕರಣಗಳು ಈಗ ಮುನ್ನೆಲೆಗೆ ಬರ್ತಿದ್ದಾವೆ, ಪ್ರಾಸಿಕ್ಯೂಷನ್ ಅಂತಾರೆ ಅನ್ನೋದಾದರೆ ನೋಡಿ, ಬಹುತೇಕ ಜನಪ್ರತಿನಿಧಿಗಳು ಇಂತಹ ಒಂದು ಅಕ್ರಮ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಒಂದು ಸ್ಪಷ್ಟ. ಅಟ್ಲೀಸ್ಟ್ ಕಾನೂನಾತ್ಮಕ ಹೋರಾಟಗಳು ಇನ್ನಾದರೂ ನಡೀತಾವೆ ಅಲ್ಲ, ನಡೀತಾವೆ ಅನ್ನೋದು ಮತ್ತೊಂದು ಉತ್ತಮವಾದಂತಹ ಬೆಳವಣಿಗೆ. ಸಿದ್ದರಾಮಯ್ಯನವ್ರ ಪ್ರಕಾರ ಎಚ್ ಡಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ನ ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನೋಡಿದ್ರೆ ಕ್ಲಿಸ್ಟರ್ ಕ್ಲಿಯರ್ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನೇ ಆದರೂ ಕೂಡ ತನಿಖೆಯ ಮೂಲಕವೇ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರುತ್ತೆ. ಆದರೆ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಲೋಕಾಯುಕ್ತವನ್ನೇ ಆಪೋಷಣ ತೊಗೊಂಡವ್ರು ನೀವು ಅಂತ. ಎಂಥ ಗಂಭೀರ ಆರೋಪ. ಮತ್ತು ಇನ್ನೊಂದು ವಿಷಯ ಹೇಳಿದ್ರು, ನಿಮ್ಮ ಮನೆಯಿಂದಲೇ CM ಮನೆಯಿಂದಲೇ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಅಂತ. ಯಾಕೆ ಒಂದು ಒಂದು ಮಾಹಿತಿಯನ್ನು ಭದ್ರವಾಗಿರಿಸ್ಕೊಳ್ಳುವಂತಹ ಸರ್ಕಾರ ಅಥವಾ ವ್ಯವಸ್ಥೆಯನ್ನು ನೀವು ಕಲ್ಪಿಸ್ಕೊಂಡಿಲ್ವಾ, ಅಥವಾ ತುಂಬ ಟ್ರಾನ್ಸ್ಪರೆಂಟಾಗಿ ಮೇಂಟೈನ್ ಮಾಡ್ತಿದ್ದೀರಾ? ಮೇಡಮ್, ಆ ಟೈಪ್ ಯಾವುದೇ ಇಲ್ಲ. ಯಾವ ಮೂಲ ಈಗ ಮಾಧ್ಯಮ ಭಾಳ ಫಾಸ್ಟ್ ಇರೋದ್ರಿಂದ ವಿಚಾರಗಳನ್ನು ಎಲ್ಲಾದರೂ ಕಲೆಕ್ಟ್ ಮಾಡ್ಬೋದು, ಅದು ಪ್ರಶ್ನೆ ಇಲ್ಲ. ಆದರೆ ಬಳ್ಳಾರಿ ಗಣಿಗಾರಿಕೆ ಹಗರಣವನ್ನು ತೆಗೆದುಕೊಂಡಾಗಲೂ ಸಹ 2011 ಅಂದಿನ ಲೋಕಾಯುಕ್ತರು ಯಾರಿದ್ರು, ಸಂತೋಷ್ ಹೆಗಡೆ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟರು 2017 ಮುಖ್ಯಮಂತ್ರಿ ಆಗಿದ್ದಾಗ. ಏನೋ ಖನಿಜ ನಿಯಮಗಳನ್ನು ಉಲ್ಲಂಘಿಸಿ ಸಂಡೂರಿನ ಗಣಿಗಾರಿಕೆ ನಡೆಸಲು MSM ಕಂಪನಿಗೆ ಆಕ್ರಮಿಸಿದರು. ಆದರೆ ಈಗಲೂ ಸಹ ಅದನ್ನು ತನಿಖೆ ಹಂತದಲ್ಲಿ ಇದೆ ಅನ್ನೋದನ್ನು ಸಹ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅವಾಗಿಂದು ಈಗ ತನಿಖೆ ಹಂತದಲ್ಲಿದೆ, ನಾನ್ ಮಾಡ್ತೀನಿ ನಾನ್ ಮಾಡಾಕತ್ತೀನಿ ಅಂತಿಲ್ಲ, ಅದನ್ನ ಜನಗಳಿಗೆ ಅರ್ಥ ಆಗ್ಬೇಕಾಗಿದೆ. ಸಿದ್ದರಾಮಯ್ಯ ಅವರು ಮಾಡಿಸ್ತಾ ಇದ್ದಾರೆ, ಸರ್ಕಾರ ಇತ್ತು ಅವಾಗ ಏನಕ್ಕೆ ನೀವು ಅವ್ರು ಜೈಲ್ಗೆ ಹಾಕಿಲ್ಲ, ಸುಳ್ಳು ಇವಾಗ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಇವಾಗ ಸುಮ್ಮನೆ ನಾಟಕ ಕಳಿಸ್ತೀರಾ ಜೈಲ್ಗೆ ಅವ್ರಿಗೆ ಅವಕಾಶ ನೋಡಿ. ಅಲ್ಲ, ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ರು, ನಾವು ಕೇಳಿಲ್ಲ, ಖಾಸಗಿ ದೂರು ಅಲ್ಲ ಇದು, SIT ಇದು ಅಂತ ಹೇಳ್ತಿದ್ರೆ ಒಪ್ಪಳಲ್ವಾ ನೀವು? ಮೇಡಮ್, ಅದೆಲ್ಲ ನಾಟಕ. ಇದೇ TJ ಇಬ್ರಾಹಿಂ ಅವ್ರಿಗೆ ಇವ್ರು ಹೇಳ್ತಾ ಇದ್ರು, ಏನೋ ಏನೋ ಕಮಿಷನ್ ತಗೊಂತಾರೆ ರೋಲ್ ಕಾಲ್ ಗಿರಾಕಿ ಅಂತ. ಅದೇ ರೋಲ್ ಕಾಲ್ ಗಿರಾಕಿ ಸ್ಟೇಟ್ಮೆಂಟ್ ಮೇಲೆ ಇವಾಗ ನೀವು ಅವ್ರಿಗೆ ಅರೆಸ್ಟ್ ಮಾಡ್ತೀರಾ? ಒಂದು ವರ್ಷದಿಂದ ಸರ್ಕಾರ ನಡೆಸ್ತಾ ಇದೀರಾ, ಜನಕ್ಕೆ ಬೇಕಾಗಿರೋದು ಡೆವಲಪ್ಮೆಂಟ್ ಮಾಡ್ತಾರೆ. ಜನ ಯಾವ ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ಇಬ್ರಿಗೂ ಯಾರು ಏನ ಸುಮ್ನೆ ಅವ್ರ ಕಳ್ಳ ಅವ್ರ ಇವ್ರ ಕಳ್ಳ ಅನ್ಕೊಂಡು ಒಂದೂವರೆ ವರ್ಷ ಆಗಿತ್ತು. ಯಾವಾಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಾ? ಯದುಕುಮಾರ್ ಗೌಡ್ರೆ, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದ ಒಂದು ಅಂಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ರಾತ್ರಿ TJ ಅಗ್ರಹಂ ಕಡೆಯಿಂದ ಒಂದು ದೂರು ಬರುತ್ತೆ, ಬೆಳಗ್ಗೆ ಹೊತ್ತಿಗೆ ಪ್ರಾಸಿಕ್ಯೂಷನ್, ಎಂಥ ತ್ವರಿತಗತಿಯ ಕ್ರಮ. ಅದೇ ಎಚ್ ಡಿ ಕುಮಾರಸ್ವಾಮಿ ಅಂದ ಸಂದರ್ಭದಲ್ಲಿ ಯಾವುದೇ ಖಾಸಗಿ ದೂರಿಲ್ಲ ಅಥವಾ ನಾವು ಕೂಡ ಏನು ಕೇಳಿಲ್ಲ. ಆದರೆ SIT ತನಿಖೆಗೆ ಸಂಬಂಧಪಟ್ಟಂಥ ಆರೋಪ ಪಟ್ಟಿಯ ಪತ್ರ ಅದು, ಅಂದರೆ ಕಾನೂನಾತ್ಮಕವಾಗಿ ಎಲ್ಲ ನಡೀತಾ ಇದೆ. ಆದರೆ ನನ್ನ ವಿಷಯದಲ್ಲಿ ಯಾವುದೋ ಒಂದು ತನಿಖಾ ಸಂಸ್ಥೆಯ ಇನ್ವೆಸ್ಟಿಗೇಷನ್ ಇಲ್ಲ, ನನ್ನ ಮೇಲಂಥ ದೂರುಗಳಿಂದ ಆದರೂ ಕೂಡ ಕ್ರಮ ತಗೋತಾರೆ ಅಂತ ಹೇಳಿದ್ರೆ ನನಗೆ ಭೇದ ಭಾವ ಕಾಣಿಸುತ್ತಾ ಇಲ್ವಾ? ರಾಜ್ಯಪಾಲರ ಮೇಲೆ ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ನಡ್ಕೋತಿದ್ದಾರಾ ಇಲ್ವಾ? ರಾಷ್ಟ್ರಪತಿಗಳ ಪ್ರತಿನಿಧಿಯ ಕೆಲಸ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟು ಇವತ್ತು BJP ಪ್ರತಿನಿಧಿಯ ಕೆಲಸ ಮಾಡ್ತಿದ್ದಾರೆ ರಾಜ್ಯಪಾಲರು ಅಂತ ನೇರ ಆರೋಪ. ಸಂವಿಧಾನದ ಬಗ್ಗೆ ತುಂಬ ಪುಂಖಾನುಪುಂಖವಾಗಿ ಮಾತಾಡ್ತಾರಲ್ಲ ಮೇಡಮ್, ಅವ್ರ ಕೆಲವು ಸಂವಿಧಾನದ ಅಂಶಗಳನ್ನು ಅವರು ಮುಖ್ಯಮಂತ್ರಿಗಳನ್ನು ತಿಳ್ಕೋಬೇಕಾಗುತ್ತೆ. ಒಂದು ಸರ್, ಒಂದ್ ನಿಮಿಷ ಸರ್, ಸರ್ ನೀವು ಕೇಳಿಸ್ಕೋಬೇಕು ಮೇಡಮ್. ಈಗ
ಸರ್ ಅದೇ ತಿಳ್ಕೊಳ್ರಿ. ಇದೇ ಗವರ್ನರ್ ತಾವು ಬಜೆಟ್ ಮಂಡಿಸಬೇಕಾದಾಗ ತಾವೇನ್ ಕೊಡ್ತಿರೋ ಸರ್ಕಾರನ ಇದೇ ಗವರ್ನರ್ ನನ್ನ ಸರ್ಕಾರ ನನ್ನ ಸರ್ಕಾರ ಅವಾಗ ಗವರ್ನರ್ ಕರೆಕ್ಟ್ ಆಗಿರ್ತಾರ ಅವಾಗ ಕರೆಕ್ಟ್ ಆಗಿರ್ತಾರ ಅವಾಗ ಅವ್ರ ಸಂವಿಧಾನದ ವಿಧಿನ ಕರೆಕ್ಟ್ ನಡೆಸ್ತಾ ಇದಾರ. ಆದ್ರೆ ಇಲ್ಲಿ ಒಂದು ದೂರು ನಿಮಗೆ ಬಂತು ಸಂವಿಧಾನದ ಪ್ರತಿನಿಧಿಯಾಗಿ ಒಂದು ಇದಾಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಬಂದಾಗ ಅವ್ರ ಜವಾಬ್ದಾರಿ ಏನಾಗುತ್ತೆ ಆ ಜವಾಬ್ದಾರಿ ಏನಾಗುತ್ತೆ ಈ ತರದ್ದು ಕಂಪ್ಲೇಂಟ್ಸ್ ನಿಮ್ಮಲ್ಲಿದೆ ಕ್ಲಾರಿಫಿಕೇಶನ್ಸ್ ಕೊಡಿ ಅಂದ್ರೆ ತುರ್ತುಗತಿಯಲ್ಲಿ ಮಾಡುವಂತ ಒಂದು ಅಧಿಕಾರ ಕೂಡ ಗವರ್ನರ್ ಇದೆ ಸಂವಿಧಾನದಲ್ಲಿ ಅವ್ರ ವಿವೇಚನೆಗೆ ಬಿಟ್ಟಿದ್ದು. ವೈ ಇಟ್ ಈಸ್ ದ ಪ್ರಿಯೋಗ್ರೇಟಿವ್ ಆಫ್ ದ ಗವರ್ನರ್ ದಿಸ್ ಇಸ್ ಲಿಸ್ಟ್ ಇನ್ ದ ಟರ್ಮ್ಸ್ ಆಫ್ ದಿ ಗವರ್ನರ್ಸ್ ರೆಸ್ಪಾನ್ಸಿಬಿಲಿಟೀಸ್ ನಲ್ಲಿ ವಾಟ್ ಈಸ್ ರಾಂಗ್ ಅವ್ರೇನಾದ್ರು ಪ್ರಾಸಿಕ್ಯೂಷನ್ ನೀವು ತಪ್ಪೇ ಮಾಡ್ಬಿಟ್ಟಿದೀರ ಅಂತ ಹೇಳಿದ್ರು ಇಟ್ ಈಸ್ ಪ್ರೈಮಾ ಫೇಸಿ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಇಂಪಾರ್ಷಿಯಲಿ ಅಂತ ಹೇಳಿ. ಅಂದ್ರೆ ಹಂಗಂದ್ರೆ ನೀವು ಒಂದು ಜನಪ್ರತಿನಿಧಿ ಯಾವುದೇ ಜನಪ್ರತಿನಿಧಿ ಅದು ಯಾವುದೇ ಪಕ್ಷದಾಗ್ಬೋದು ಕಾನೂನ್ಗಿಂತ ಕುಮಾರಸ್ವಾಮಿನೂ ದೊಡ್ಡವರಲ್ಲ ಇವರು ದೊಡ್ಡವರಲ್ಲ ಸಿದ್ದರಾಮಯ್ಯನೂ ದೊಡ್ಡವರಲ್ಲ ಎವ್ರಿಬಡಿ ಹ್ಯಾಸ್ ಟು ವೋಟ್ ಅದಲ್ಲೋ ಇದು ಮಾಡಬೇಕಾಗತ್ತೆ. ಆ ಥರ ಇರಬೇಕಾದಾಗ ಇವತ್ತು ಅವರು ಪ್ರಾಸಿಕ್ಯೂಷನ್ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು ನಿಮ್ಮನೇನು ರಾಜೀನಾಮೆ ಕೊಡಿ ಅಂದ್ರ ನಿಮ್ಮನೇನು ರಾಜೀನಾಮೆ ಕೊಡಿ ಅಂದ್ರೆ ಇಲ್ಲ ಅಲ್ವಾ. ವೆನ್ ಯು ಆರ್ ಕ್ಲೀನ್ ವೆನ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಕ್ಲೀನ್ ನೀವ್ ಆತರ ಹೇಳ್ಬೇಕಾದಾಗ ಆಯ್ತು ಫೇರ್ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ಸ್ ಆಗಿ ಈಗ ಇದೇ ತರ ಆಪಾದನೆ ಹೊತ್ತಂತ ಜಾರ್ಖಂಡ್ ಅಲ್ಲಿ ಹೇಮಂತ್ ಸೊರೇನ್ ರಾಜೀನಾಮೆ ಕೊಟ್ಟು ಹೋದ್ರು ಮತ್ತೆ ಕ್ಲಿಯರ್ ಆದಾಗ ಇದೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಇದ್ ಮಾಡ್ಬೇಕಾದಾಗ ಮತ್ತೆ ಬಂದು ಆಗಿಲ್ವಾ ಅದಲ್ಲಿ ಮತ್ತೆ ಬಂದು ಸೇಮ್ ಪ್ರಶ್ನೆ ಇಲ್ಲ ಹಾಗಾದ್ರೆ ನಿಮ್ಮನ್ನ ನೀವು ಹೆಂಗ್ ಕ್ಲೀನ್ ಶೀಟ್ ಕೊಡ್ತೀರಾ? ಇವಾಗ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬೇಕಾದಾಗ ದೇರ್ ಇಸ್ ಎನ್ ಎಸ್ಐಡಿ ಇನ್ವೆಸ್ಟಿಗೇಷನ್ ಇಟ್ ಹ್ಯಾಸ್ ಬಿನ್ ಪ್ರೋಸೆಸ್ ಅಂಡ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಏನೇ ನಿಮ್ದು ಇದ್ರು ಕಮ್ ಟು ಮೀ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಅವಾಗ ಗೌರವ ಪ್ರಾಸಿಕ್ಯೂಷನ್ ಸೆಲ್ ಬರುತ್ತೆ ಒನ್ ಥಿಂಗ್ ಅಂಡ್ ನೌ ಆಸ್ ಈಸ್ ಎ ಸೆಂಟ್ರಲ್ ಮಿನಿಸ್ಟರ್ ಅಂದಾಗ ದ ಇಮ್ಯುನಿಟಿ ಆಫ್ ದ ಸೆಂಟ್ರಲ್ ಮಿನಿಸ್ಟರ್ ವಿಲ್ ಬಿ ವಿತ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಬಿ ವಿತ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆದ್ರೆ ಇಲ್ಲಿ 2000 ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದು ನಾವೇನ್ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಏನೇ ತನಿಖೆ ಬೇರೆ ಇದಿಲ್ಲ. ಇಫ್ ಯು ಹ್ಯಾವ್ ಎನಿ ಫರ್ದರ್ ಕ್ಲಾರಿಫಿಕೇಶನ್ ಇಫ್ ಯು ಹ್ಯಾವ್ ಎನಿ ಫರ್ದರ್ ಡಾಕ್ಯುಮೆಂಟ್ಸ್ ಆರ್ ಸಮಥಿಂಗ್ ಕಮ್ ಟು ಮೀ ಇಟ್ ಈಸ್ ನಾಟ್ ಟು ಬಿ ಡನ್ ವಿತ್ ಎನಿ ಅದರ್ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆಯಲ್ಲ ಮೇಡಮ್ ಇದರಲ್ಲಿ ದೇರ್ ಇಸ್ ವೇರ್ ಇಸ್ ದ ಕ್ವೆಶ್ಚನ್ ಆಫ್ ಪ್ರಾಸಿಕ್ಯೂಷನ್ ಇಲ್ಲಿ ರೈಟ್ ಮಹಂತೇಶ್ ಶೆಟ್ಟಿ ಅವರೇ ಕ್ಲಿಯರ್ ಆಗಿ ಹೇಳಿದ್ರು ಪ್ರಾಸಿಕ್ಯೂಷನ್ ಅದೊಂದು ಸ್ಯಾಂಕ್ಷನ್ ಅಷ್ಟೇ ಯಾಕೆ ಬಂಧನವೇ ಆಗ್ಬಿಡ್ತು ಅನ್ನೋ ತರ ಬಿಂಬಿಸ್ತಿದ್ದೀರ ನೀವು ಅಂತ ಅಂತ ನಿಮ್ಮನ್ನ ರಾಜೀನಾಮೆ ಕೊಡಿ ಅಂತ ಗವರ್ನರ್ ಕೇಳಿದ್ರ ಓಕೆ ಇಲ್ಲ ಕೇಳಿಲ್ಲ ಎಷ್ಟು ಜನ ಜನಪ್ರತಿನಿಧಿಗಳು ಅದನ್ನ ನೀವು ನಾನ್ ನಿನ್ನ ಕಳ್ಳ ಅಂತ ಹೇಳ್ತೇನೆ ನೀನ್ ನಾನ್ ಕಳ್ಳ ಅಂತ ನೀನ್ ಪ್ರೂವ್ ಮಾಡು ಅಲ್ಲೊಬ್ಬ ಕಳ್ಳ ಇದ್ರೆ ಅಲ್ಲೊಬ್ಬ ಕಳ್ಳ ಇದ್ರೆ ನೀನ್ ಯಾಕೆ ಹೇಳ್ತೀಯಾ ದಟ್ ಈಸ್ ಗವರ್ಮೆಂಟ್ ಏನಿದೆ ಈಗ ಒಂದೂವರೆ ವರ್ಷದಿಂದ ನೀವು ಇದ್ರಲ್ಲ ಅದಲ್ಲಿ ವಾಟ್ ವೈ ಯು ಡೂಯಿಂಗ್ ಮಾಡಿದ್ರು ಕ್ಲೀನ್ ಚಿಟ್ ಕೊಡ್ತಾರೆ ಇವ್ರಿಗೆ ಯಾರು ನಂಬ್ತಾರೆ ಮುಖ್ಯಮಂತ್ರಿ ಕಾಂಗ್ರೆಸ್ ತಾನೆ ಅವಾಗ ಗೊತ್ತಿತ್ತಲ್ಲ ಕಾಂಗ್ರೆಸ್ ಇಸ್ ಅ ಪ್ರಶ್ನ ಅಂತ ದೆನ್ ವೈ ಡಿಡ್ ಯು ಕಮ್ ಟು ದ 2024 ಇದ್ರಲ್ಲಿ ಯಾಕೆ ಜೊತೆಗೆ ಬಂದ್ರಿ ನೇರ ಆರೋಪ ಮಾಡ್ತಿದ್ದಾರೆ ಇರ್ಷಾದ್ ಅವರು ಇದೆಲ್ಲ ಎನ್ಡಿಎ ಬಿಜೆಪಿ ಷಡ್ಯಂತ್ರ ಅರವಿಂದ್ ಕೇಜ್ರಿವಾಲ್ ಮನೋಜ್ ಸಿಸೋಡಿಯಾ ಬಲಿಯಾಗಿದ್ದಾರೆ ಅಂತ ತಗೊಂಡ್ಬಿಡಕ್
ಹೌದು ನಾವು ಒಪ್ಕೊಂಡಿದ್ದೀವಿ ಒಂದೇ ಒಂದ್ ತಿಂಗಳಲ್ಲಿ ಕೇಸ್ ವಜೆ ಆಗುತ್ತೆ ಸ್ವಾಮಿ ಆತರ ಇದ್ರೆ ಇದನ್ನ ಸ್ಟಾರ್ಟ್ ಮಾಡಿ ಟ್ರಯಲ್ ಯಾರು ಬೇಡ ಅಂತ ಇದೀವಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲ ಮೇಡಮ್ ಒಂದೂವರೆ ವರ್ಷದಿಂದ ಜೈಲಲ್ಲಿ ಮನುಷ್ಯ ಸರಿಯಾಗಿ ಇಕ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ಹೇಳ್ಬಿಟ್ಟು ಜಾಮೀನ್ ಕೊಟ್ಟಿದೆ ಟ್ರಯಲ್ ಸ್ಟಾರ್ಟ್ ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ ಅಂತ ಸ್ಟಾರ್ಟ್ ಮಾಡ್ಲಿ ಟ್ರಯಲ್ ಹೌದು ಸ್ವಾಮಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೋಗಿ ಓದಿ ನೀವು ಸಿದ್ದರಾಮಯ್ಯ ವಿಚಾರಕ್ಕೆ ಬನ್ನಿ ಈಗ ಬಿಜೆಪಿಯವರು ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವ್ರ ಜೈಲಿಗೆ ಹೋಗಿಲ್ವಾ ಎಷ್ಟು ಜನ ಮಂತ್ರಿಗಳು ಬಿಜೆಪಿಯವ್ರ ಜೈಲಿಗೆ ಹೋಗಿದ್ದಾರೆ ಅರ್ಥ ಮಾಡ್ಕೊಳ್ರಿ ಈಗ ಸಿದ್ದರಾಮಯ್ಯ ಎಲ್ಲಿ ಹೋಗಿದ್ದಾರೆ ಸಿದ್ದರಾಮಯ್ಯ ತೋರಿಸಿ ಒಂದ್ಸರಿ 50 ಹಗರಣ ಅಂತ ಹೇಳಿದ್ರೆ ಎಲ್ಲಿದೆ ಯಾವ ಪ್ರೂಫ್ ಇದೆ ನೋ ಅದನ್ನ ಒಪ್ಪಿಕೊಳ್ಳ ತನಿಖೆ ಅನ್ನೋ ಪ್ರಶ್ನೆ ಇಲ್ಲ ಹೋಗಿಲ್ವಾ ಮತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಕ್ಲೀನ್ ಚಿಟ್ ಬಿಳಿ ಹಾಳೆ ಇದೆ ಸಿದ್ದರಾಮಯ್ಯ ಯಾವ್ದು ಮಾತಿಲ್ಲ ಅಂದ್ರೆ ಈಗ ಸಿದ್ದರಾಮಯ್ಯವ್ರು ಜೈಲಿಗೆ ಹೋಗಿ ಬಂದ್ರೆ ತಪ್ಪೇನಿಲ್ಲ ಅಂತಾನ ಅಷ್ಟೇ ಹಂಗಲ್ಲ ಮೇಡಮ್ ತಪ್ಪು ಮಾಡಿದ್ರೆ ಹೋಗ್ಲಿ ಅಂತ ಹೇಳ್ತಾ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅವ್ರು ತಪ್ಪ ಮಾಡಿಲ್ಲ ತಪ್ಪು ಮಾಡಿಲ್ಲ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇದೀರ ಅಂತ ನಾವು ಹೋಗಿ ಬರ್ತೀವಿ ಅಂತ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇದೀರ ಅಂತ ಹೇಳ್ತಾ ಇದಾರೆ ಇರಾದೆ ಯಾರಿಗೂ ಇಲ್ವಾ ಹಾಗಾದ್ರೆ ಹೇಳಿ ಮೇಡಮ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಕೇಳಿ ಅದಕ್ಕೆ ಒಂದು ವೇ ಇದೆ ಅದಕ್ಕೆ ಅಲ್ಲಿ ಕಾನೂನು ಇದೆ ಅದಕ್ಕೆ ಸಂವಿಧಾನ ಇದೆ ಆಗತ್ತೆ ನೋಡಿ ಕ್ಷಣ ಮಾತ್ರದಲ್ಲಿ ಈಗ ರಾಜ್ಯಪಾಲರ ಕಂಟ್ರೋಲ್ ಇಲ್ಲ ರಾಷ್ಟ್ರಪತಿ ಕಂಟ್ರೋಲ್ ಇದೆ ಇಲ್ಲಿ ನಾನೇನು ಇಂಡಿವಿಜುವಲ್ ಆಗಿ ಹೇಳಿದೆ ನೀನೇನು ಇಂಡಿವಿಜುವಲ್ ಆಗಿ ಹೇಳಂತಾರೆ ಯಾರನ್ನು ಅರೆಸ್ಟ್ ಮಾಡಕ್ ಆಗಲ್ಲ ಮೇಡಮ್ ಕಾನೂನು ಅದನ್ನ ಇದ್ ಮಾಡ್ಲೇಬೇಕು ಅದ್ ಯಾರೇ ವ್ಯಕ್ತಿ ಆಗಿರ್ಬೋದು ಯಾವ್ದೇ ಪಕ್ಷ ಆಗ್ಬೋದು ಆದ್ರೆ ನಾ ಹೇಳೋದೇನು ಅಂದ್ರೆ ಮುಖ್ಯ ಗವರ್ನರ್ ಬಂದು ನಿಮಗೆ ಇದಕ್ಕೆ ಪ್ರಾಸಿಕ್ಯೂಷನ್ ಅಂದ್ರೆ ಇದಕ್ಕಂತ ತನಿಖೆಗಂತ ಕೊಟ್ಬೇಕಾದಾಗ ನೀವು ಯಾವ ರೀತಿ ಆಚ ಕಡೆ ಪ್ರತಿಕ್ರಿಯಿಸಿದ್ರಿ ಆಚ ಕಡೆ ಯಾಕೆ ಪ್ರತಿಕ್ರಿಯೆ ನೀವು ಸಂವಿಧಾನದ ಬಗ್ಗೆ ಯಾವಾಗ್ಲೂ ಬುಕ್ ಇಟ್ಕೊಂಡು ಇದ್ ಮಾಡ್ತಾ ಇರ್ತಿರಲ್ಲ ತೋರಿಸ್ತಾ ಇರ್ತಿರಲ್ಲ ಈ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಅಂದ್ರೆ ಗೌರವ ರೀತಿ ನಡ್ಕೋಬೇಕಲ್ವಾ ನಿಮ್ಮ ಐವಾನ್ ಡಿಸೋಸ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ ಭೀಮದ್ನಲ್ಲಿ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಆದ ಶೇಖ್ ಹಸೀನಾ ಮಟ್ಟದಲ್ಲಿ ನಿಮ್ಮನ್ನು ಇದ ಅಂದ್ರೆ ಇವರ ಮಾನಸಿಕತೆ ಏನು ಇವರ ಮಾನಸಿಕತೆ ಏನು ಯು ಆರ್ ಮೀ ಇಟ್ ಈಸ್ ನಾಟ್ ಅಬೌಟ್ ದ ಲಾ ವಿ ಹ್ಯಾವ್ ಟು ಬಿ ವಿತ್ ಇನ್ ದ ಲಾ ಹಂಗಾದಾಗ ಇವ್ರ ಮನಸ್ಥಿತಿ ಏನು ಇವ್ರ ಸಂಸ್ಕೃತಿ ಏನು ಇವ್ರ ಕಾನೂನಿಗೆ ಕೊಡುವಂತ ಬೆಂಬಲ ಏನು ಇವ್ರದ್ದು ಇದೇನು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಮೇಡಮ್ ಅದಲ್ಲಿ ಇದು ದೇಶದ್ರೋಹದ ಕೆಲಸ ಅಲ್ವಾ ದೇಶದ್ರೋಹದ ಮಾತಲ್ವಾ ಇದು ದೇಶದ್ರೋಹ ಅಲ್ಲ ರಾಜ್ಯಪಾಲರಿಗೆ ಮುಖಭಂಗ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಕೇಂದ್ರದವ್ರ ಮಾತು ಕೇಳ್ಕೊಂಡು ತಾವು ಸಂವಿಧಾನವನ್ನು ಬಿಟ್ಟು ಸಂವಿಧಾನದ ವಿಚಾರಗಳನ್ನ ಬದಿಗೊತ್ತಿಯ ಕೆಲಸ ಮಾಡ್ತಾ ಇದ್ದಾರೆ ಅದು ಮುಖಭಂಗ ಆಗ್ತಾ ಇದೆ ನೋಡ್ತಾ ಇರಿ ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ ಅನ್ನೋದನ್ನು ವಿಚಾರ ಮಾಡೋಣ ಅಂದ್ರೆ ಆತುರ ನಿರ್ಧಾರ ತಗೊಂಡಿದ್ದಾರೆ ರಾಜ್ಯಪಾಲ ಹೌದು ಆತುರ ನಿರ್ಧಾರ ಕ್ಷಣ ಮಾತ್ರದಲ್ಲಿ ಒಂದು ದಿವಸ ಒಂದು ಪಕ್ಷ ಕೊಡಿ ಪ್ರಾಸಿಕ್ಯೂಷನ್ ಆಯ್ತು ತನಿಖೆ ಆಯ್ತು ಒಂದು ರಿಪೋರ್ಟ್ ಬಂತು ಸಿದ್ದರಾಮಯ್ಯವ್ರು ತಪ್ಪಿತಸ್ಥರು ಅಂತ ಬಂದ್ರೆ ಏನ್ ಮಾಡ್ತೀರಿ ತಪ್ಪಿಸ್ತಸ್ತ್ರ ಅಂತ ಬಂದ್ರೆ ಅದಕ್ಕೆ ಒಪ್ಕೊಂಡಿದ್ದಾರೆ ನಾ ತಪ್ಪಿಸ್ತಾ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಸ್ವತಃ ಹೇಳಿದ್ದಾರೆ ಪ್ರಶಾಂತಿ ಅವರೇ ನೀವು ಹೇಳಬೇಕು ಯದುಕುಮಾರ್ ಗೌಡರು ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು ಪ್ರಾಸಿಕ್ಯೂಷನ್ ಅನ್ನುವಂಥ ರಾಜ್ಯಪಾಲರಿಂದ ಬಂದಂಥ ಆದೇಶವನ್ನು ಹೇಗೆ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯವರು ಅಂತ ಹೇಳಿ ಈಗ ನೋಡಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವರೇನು ಭಾಳ ಹಿಂದೆ ಏನು ಬಿದ್ದಿಲ್ಲ ಬಹಳ ನಿಸ್ಸೀಮರು ಈಗ ಒಂದು ಪಕ್ಷ ರಾಜ್ಯಪಾಲರ ಕಡೆಯಿಂದನೇ ಪ್ರಾಸಿಕ್ಯೂಷನ್ಗೆ ಎಸ್ ಅನ್ನುವಂಥ ರಿಸಲ್ಟ್ ಬಂತು ಅನ್ನೋದಾದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ವೆಲ್ಕಮ್ ಮಾಡ್ತೀರಾ ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಇವಾಗ ಏನು ದೇವರಾಜ ಅರಸ್ ಅವರು ಅಷ್ಟು ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರು ನಂದು ಅದೇ ಟರ್ಮ್ ಆಗಬೇಕು ಅಂತ ನೋಡ್ತಾ ಇರೋದು ಅವರು ನಂದು ಒಂದು ಟರ್ಮಲ್ಲಿ ಇರುತ್ತೆ ಇವಾಗ ನಾನು ಈ ರೀತಿ ಅಂದರೆ ಸಂಪೂರ್ಣವಾಗಿ ಒಂದು ಸರ್ಕಾರವನ್ನು ನಡೆಸ್ಕೊಂಡು ಹೋಗಿದ್ದೆ ಅನ್ನೋ ಆ ಒಂದು ಇದರಲ್ಲೇ ಇದ್ದಾರೆ ಕಪ್ಪು ಚುಕ್ಕೆ ಇಲ್ಲ ನನಗೆ ಯಾವುದೇ ಒಂದು ರೀತಿಯಾದ ಒಂದು ತನಿಖೆ ಇಲ್ಲ ಒಂದು ಒಂದು ಮೋಸ ಅನ್ಯಾಯ ನಾನು ಮಾಡಿಲ್ಲ ಅಂತಲೇ ಬಂದರು ಈಗೇನಾಗಿದೆ ಈ ಒಂದು ಮೂಢ ಹಗರಣ ಅವರ ತಲೆ ಸುತ್ತಕೊಂಡಿದೆ ಇವಾಗ ಸುತ್ತಮುತ್ತಲು ಎಲ್ಲರೂ ಎಲ್ಲ ಕಡೆಯಿಂದ ನೋಡಿ ಅವರ ಒಳಗಡೆ ಇರೋ ಜನರೇ ಅದಕ್ಕೆ ಅವರ ವಿರುದ್ಧ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಮಲ್ಲಿದೆ ನೀವು ಆವಾಗ ಕೇಳ್ತಾ ಇರ್ಬೋದು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಮಾಹಿತಿ ಬರ್ತಾ ಇರುತ್ತೆ ಅಂತ ನೀವು ಕೇಳ್ತಾ ಇರ್ಬೋದು ಸೊ ಇದೊಂದು ರಾಜಕೀಯ ಕೆಲವರು ಒಬ್ಬರಿಗೆ ಏನೋ ಅದೇ ಒಂದು ಪಕ್ಷದಲ್ಲಿ ಇದ್ಕೊಂಡು ಅವ್ರ ಜೊತೆಲೇ ಇದ್ಕೊಂಡು ಎಲ್ಲ ವ್ಯವಹಾರಗಳನ್ನೆಲ್ಲ ತಿಳಿಸೋ ಏನೋ ತಿಳಿಸ್ತಾ ಇರುವಂತಹ ಜನರು ಇದ್ದಾರೆ ಯಾಕಂದ್ರೆ ನೋಡ್ತಾ ಇದ್ದಾರೆ ಯಾರು ಸರಿ ತಪ್ಪು ಅಂತ ಹೇಳಿ ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಈ ಮೂಢ ಹಗರಣ ಒಂದು ಈಗ ಅದೆಲ್ಲ ಒಂದು ತಲೆ ಸುತ್ತು ಮತ್ತೊಂದು
ಇಷ್ಟೊಂದು ಅಂದ್ರೆ ಅವ್ರು ಪೂರ್ಣವಾಗಿ ಅವ್ರ ಒಂದು ಅಧಿಕಾರ ಫುಲ್ ನಾನ್ ನಿಭಾಯಿಸ್ಬೇಕು, ಈ ಒಂದು ದೇವರಾಜ ಅವ್ರು ಏನ್ ಮಾಡಿದ್ರು ನೆಕ್ಸ್ಟ್ ನಾನೇ, ನೆಕ್ಸ್ಟ್ ಸಿದ್ದರಾಮಯ್ಯ ಏನ್ ಬಿಟ್ರೆ ಇನ್ ಯಾರು ಇಲ್ಲ ಅನ್ನೋ ಒಂದು ಅದನ್ನ ಆ ಒಂದು ಸ್ಟೇಟಸ್ ತಗೊಳ್ಬೇಕು ಅಂತ ಅವ್ರು ಒಂದು. ಆಮೇಲೆ ಇದು ಅವರೇ ಹೇಳ್ದಂಗೆ ಇದು ಲಾಸ್ಟ್ ಅವ್ರದ್ದು ಟೀನಿಯರ್, ಈ ಒಂದು ಲಾಸ್ಟ್ ಟೀನಿಯರ್ ಇರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಅವರು ನೋಡಿ ತನಿಖೆ ಅಂದ ತಕ್ಷಣ ಅವರು ಯಾವಾಗ ಲಜ್ಜೆಗೆಟ್ಟವರು ಅಂತ ಬಿಜೆಪಿ ಯಡಿಯೂರಪ್ಪನವ್ರಿಗೆ ಒಂದ್ಸಲ ಇದೇ ರೀತಿಯಾದ ಒಂದು ಆಪಾದನೆ ಅವರು ಅವ್ರ ಮೇಲೆ ಬಂದ ಮೇಲೆ ಲಜ್ಜೆಗೆಟ್ಟವರು ಈ ತರ ಒಂದು ರಾಜ್ಯಪಾಲರು ಹೇಳದ್ಮೇಲೂ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ಅದೇ ನಾಲಿಗೆಯನ್ನ ಈಗ ಅವ್ರ ಅದೇ ನಾಲಿಗೆಯಿಂದ ಇವ್ರು ಹೇಳ್ತಾ ಇದ್ದಾಗ ಅದ್ಯಾವ ನಾಲಿಗೆಯಿಂದ ಹೇಳಕ್ಕೆ ಅವರು ಸಾಧ್ಯ, ನನ್ನ ರಾಜೀನಾಮೆ ಯಾವ ನಾಲಿಗೆಯಿಂದ ಕೇಳ್ತಾರೆ ಅನ್ನೋದು ಕೂಡ ಅವರು ಮೊನ್ನೆ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ಅವರು. ನಾನು ಹೇಳೋದು ಆರ್ ಅಶೋಕ್ ಅವರು ಅದೇ ನಾಲಿಗೆ, ನೀವು ಯಾವ ನಾಲಿಗೆ ಇಟ್ಕೊಂಡು ಕೇಳಿದ್ರು ಅದೇ ನಾಲಿಗೆ ಇಟ್ಕೊಂಡು ಅವರು ಕೂಡ ಕೇಳ್ತಾರೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಎಸ್ ಅಂತ ಗವರ್ನರ್ ಏನಾದರೂ ರಿಪ್ಲೈ ಕೊಟ್ಟರು ಅನ್ನೋದಾದ್ರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ನೀವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀರಿ, ವೆಲ್ಕಮ್ ಮಾಡ್ತೀರಾ? ಎಸ್ ಐ ಆಮ್ ರೆಡಿ ಟು ಇನ್ವೆಸ್ಟಿಗೇಷನ್ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿತವಾಗಿಯೂ ಮತ್ತೆ ಮಾಡಿ ಅಂತ ಹೇಳ್ತಾರೆ. ಹೇಳಿದ್ರಲ್ಲ ಮೊನ್ನೆ ತಾನೆ, ನಾ ಬೇಗ ರಾಜೀನಾಮೆ ಕೇಳ್ತೀರಾ, ಕೇಳಿ ತನಿಖೆ ನಡೆಸ್ತು ಅಂತೀರಾ, ಸರಿ ಆಯ್ತು ನಾನು ರೆಡಿ ಅಂತ ಹೇಳಿದ್ರೆ ಆ ಗಂಡಸ್ತಾರೆ. ರೈಟ್ 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 ಪ್ರಶಾಂತಿ ಅವರೇ, ರೈಟ್ ಗಾಟ್ ಇಟ್. ಮಹಂತೇಶ್ ಶೆಟ್ಟಿ ಅವರೇ, ಓಕೆ ಗೊತ್ತಾಯ್ತು ಗೊತ್ತಾಯ್ತು, ಸ್ವಲ್ಪ ಲೈನ್ ಡಿಸ್ಟರ್ಬೆನ್ಸ್ ಇದೆ. ಮಹಂತೇಶ್ ರೈಟ್ ರೈಟ್ ಬಂದೆ ಬಂದೆ. ಪ್ರಶಾಂತಿ ಅವರೇ, ರಾಜ್ಯಪಾಲರು ಭೇದ ಭಾವ ಮಾಡ್ತಿದ್ದಾರೆ, ನಿಷ್ಪಕ್ಷಪಾತವಾಗಿಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಒಂದು ಭಾಗ, ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ ಅಂದರು, ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೋರಿದ್ದಾರೆ, ರೈಟ್ ಅಂದರು. ನಿಷ್ಪಕ್ಷಪಾತವಾಗಿ ರಾಜ್ಯಪಾಲರಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ತೀರಾ? ಎಸ್. ಯಾಕೆ ಯಾಕೆ ನೋಡಿ, ರಾಷ್ಟ್ರಪತಿ ಅವರ ಕಂಟ್ರೋಲ್ ಇದೆ ಅನ್ನೋದು ಗೊತ್ತಿದೆ. ಆದ್ರೆ ಒಂದೇ ನಿಮಿಷ ಪ್ರಶಾಂತಿ ಅವರೇ, ನಂಗೊಂದು ಇಂಪಾರ್ಟೆಂಟ್ ವಿಷಯ ಸಿಗ್ತಾ ಇದೆ. ಹಾ, ರಾಷ್ಟ್ರಪತಿಯವರ ಕಂಟ್ರೋಲಲ್ಲಿ ಕೇಂದ್ರ ಸಚಿವರು ಬರ್ತಾರೆ, ರಾಜ್ಯಪಾಲರ ಕಂಟ್ರೋಲ್ ಇಲ್ಲ ಅನ್ನೋದನ್ನು ಈಗಾಗಲೇ ನಾವು ಮಾತಾಡ್ತೀವಿ. ಆದರೆ ಇಲ್ಲಿ ವಿಷಯ ಏನಂತಂದರೆ, ಮುಖ್ಯಮಂತ್ರಿಗಳು ಇದು ತನಿಖೆ ಆಗಬೇಕಾಗಿದ್ದು ಇವತ್ತಿಂದು ನಿನ್ನೆದಲ್ಲ, ಇದು ಹಿಂದಿನ ತನಿಖೆ. ಅದನ್ನು ತನಿಖೆ ಮಾಡಲಿಕ್ಕೆ ಪ್ರಾರಂಭವಾಗಿದೆ, ಆ ತನಿಖೆ ಇವತ್ತು ಹೊರಗೆ ಬಿದ್ದಿದೆ, ಇನ್ನೂ ಪ್ರಾರಂಭ ಹಂತದಲ್ಲೇ ಇದೆ. ನಾನು ಹೇಳ್ತಾ ಇರೋದಂದ್ರೆ ಅದು ಇದಕ್ಕೆ ಈ ಸಲುವಾಗಿನೇ ಇವತ್ತೇ ಎತ್ತಿದ್ದಾರೆ, ನಿನ್ನೆ ಎತ್ತಬೇಕಾಗಿತ್ತು, ನನ್ನ ಮನೆ ಎತ್ತಲ್ಲ, ಅದು ಹಿಂದಿಂದ ಬಂದಾ ಇದೆ. ಅದು ಇವತ್ತು ಬರ್ಬೋದು, ನಾಳೆ ಬರೋದು, ನಾಡಿದ್ದು ಬರ್ಬೋದಿತ್ತು, ಆದರೆ ಇವತ್ತು ಬಂದಿದೆ. ಅದನ್ನ ಆ ತನಿಖೆಗೆ ಒಳಪಡಿಸಿದಾಗ ಅವರು ಅವರಾಗಬೇಕಾದ ಶಿಕ್ಷೆ ಅವ್ರು ಅನುಭವಿಸ್ತಾರೆ. ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿರ್ಬೇಕು ಅಂದ್ರೆ ಹಂಗಾರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪ್ರಕಾರ? ಮೇಡಮ್, ಕಾಂಗ್ರೆಸ್ ಪ್ರಕಾರ ಅಂತಲ್ಲ ಅವರು. ನೋ 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 ನೋ, ಅದು ಪ್ರಶ್ನೆ ಅಲ್ಲ. ನೋಡಿ ನೋಡಿ, ಅವರು ಅವ್ರಿಗೂ ಮಾಡಲಿ. ಹಾಗಾದ್ರೆ ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ನಿರಾಣಿ ಅವರಾಗಿರೋ ವಿಷಯದಾಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವ್ರ ವಿಷಯಗಳನ್ನ ಎತ್ತಬೇಕಲ್ವಾ? ಅವಾಗಲೂ ಆಗಿತ್ತಲ್ವಾ, ಅವ್ರು ಮಾಡಲೇಬೇಕಾಗಿತ್ತು, ಅವ್ರು ಯಾಕೆ ಮಾಡಲಿಲ್ಲ? ಓಕೆ ಓಕೆ, ಇರ್ಷಾದ್ ಅವ್ರು ನೀವು ಮಾತಾಡಬೇಕು. ಅದೇ ಎರಡು ಪ್ರಶ್ನೆಗಳು. ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ನಡ್ಕೋಬೇಕು ಅಂತ ಹೇಳಿದ್ರೆ ಏನದು? ಹೆಂಗೆ ಇವ್ರು ಹೇಳೋ ಪ್ರಕಾರ ಏನಂದ್ರೆ, ಕಾಂಗ್ರೆಸ್ ಅವರು ಯಾರಾದರೂ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಅವರು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಳ್ಳೆಯವರು, ಕೊಟ್ಟಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ ಮಾತಾಡ್ತಾರೆ ಅಂತ. ಸರಿ, ಇಬ್ರು ಕಳ್ಳರಿಲ್ಲ ಇಲ್ಲ, ಯಾರಾದ್ರೂ ಇದು ಅನುಮತಿ ಕೊಡ್ಲಿ, ನಿಮ್ ನಿಮ್ ಕೆಲಸ ನೀವು ಮಾಡ್ಕೊಂಡಿರಿ, ತನಿಖೆಗಳಾಗ್ಲಿ. ನೀವು ಕಳ್ಳರಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಇದು ಪ್ರೂವ್ ಆಗುತ್ತೆ, ಕಳ್ಳರಿ ಇಲ್ಲಪ್ಪ ಒಳ್ಳೆಯವರು ಅಂತ. ಸುಮ್ಮನೆ ಏನಕ್ಕೆ ಅವ್ರು ಕೊಟ್ಟಿದ ತಕ್ಷಣ ನೀವು ಬಂದು ಬಡ್ಕೊಂತೀರಾ, ಇಲ್ಲ ನನ್ನ ವಿರುದ್ಧ ಅವರು ಷಡ್ಯಂತ ಮಾಡಿದ್ರು ಅದು ಇದು ಅಂತ. ಇಬ್ರಿಗೂ, ಕುಮಾರಸ್ವಾಮಿ ಆದ್ರೂ ಇರಲಿ, ಸಿದ್ದರಾಮಯ್ಯ ಅವರು ಆದ್ರೂ ಇರಲಿ, ಅವ್ರವ್ರ ಕೆಲಸಗಳು ಅವ್ರು ನೋಡ್ಕೊಂಡಿರ್ಲಿ. ರಾಜ್ಯಪಾಲರಿಗೆ ಎಸ್ ಐ ಟಿಯಿಂದ ಇನ್ವೆಸ್ಟಿಗೇಷನ್ ಎಸ್ ಅಂತ ಹೇಳಿ ಮೂವ್ ಆಯ್ತು ಅನ್ನೋದಾದ್ರೆ ನಿಷ್ಪಕ್ಷಪಾತವಾಗಿದ್ದಾರೆ ಅಂತಾನ ರಾಜ್ಯಪಾಲರು? ಯಾಕಂದ್ರೆ ನೀವು ಅದನ್ನು ವಿರೋಧಿಸಿದ್ರಿ. ಇವತ್ತು ಹೇಳ್ತಾ ಇದೀವಿಲ್ಲ, ರಾಜ್ಯಪಾಲರು ಸಿದ್ದರಾಮಯ್ಯ ಈ ಕೇಸಲ್ಲಿ ಅವ್ರು ಕೊಟ್ಟಿರೋ ಇದ್ರ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತರತಮ್ಯ ಆಗಿದೆ ಅಂತಾನೆ ನಾವು ಹೇಳ್ತಾ ಇರೋದು. ನಂಗೆ ಕುಮಾರ್ ಗೌಡ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ, ನೀವೇನ್ ಹೇಳ್ತೀರಿ? ಜನಪ್ರತಿನಿಧಿಗಳಿಗೆ ಒಂದು ಇಮ್ಯುನಿಟಿ ಇರುತ್ತೆ, ಇಮ್ಯುನಿಟಿ ಇರುತ್ತೆ. ಅದನ್ನ 2018 ಅಲ್ಲಿ ಒಂದು ಅಮೆಂಡ್ಮೆಂಟ್ ತಂದು, ಅಮೆಂಡ್ಮೆಂಟ್ ತಂದಾಗ ನೆಕ್ಸ್ಟ್ ಡೇ ಫಸ್ಟ್ ಏನಿತ್ತು, ಒಂದೇ ಸತಿ ಕೊಟ್ಟಿದ ತಕ್ಷಣ ಪ್ರಾಸಿಕ್ಯೂಷನ್ಸ್ಗೆ ಕೊಡುವಂಥದ್ದು ಇದಿತ್ತು. ಆದರೆ ಅಲ್ಲಿ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಲ್ಲ ಅಂದಾಗ, ಅಮೆಂಡ್ಮೆಂಟ್ಸ್ ತಂದಾಗ, ಇವರಿಗೆ ಈ ಥರ ದೂರು ಬಂದಾಗ ಗವರ್ನರ್ ಸಾಹೇಬ್ರು ಏನು ಮಾಡಿದ್ರು, ನಿಮಗೆ ನೋಟಿಸ್ ಕೊಟ್ಟರು, ನೋಡಿ ನನ್ನ ಒಂದು ಸುಭರ್ತಿಗೆ ಬಂದಿದೆ, ನೀವು ಅದಕ್ಕೆ ಏನು ಇದಕ್ಕೆ ಕಾರಣ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಇದನ್ನು ನೋಟಿಸ್, ಅದನ್ನು ನೋಟಿಸ್ ಕೊಟ್ಟಿದ್ದನ್ನೇ ತಪ್ಪಂತ ಹೇಳಿದ್ರೆ, ನೋಟಿಸ್ ಕೊಟ್ಟಿದ್ದು ತಪ್ಪಂತ ಹೇಳಿದ್ರೆ, ಆವಾಗ ನೋಟಿಸ್ ಕೊಟ್ಟಾದ್ಮೇಲೆ ನ್ಯಾಚುರಲ್ ಜಸ್ಟಿಸ್ ಆಗಿ ಹೀಗೆ 7 ಡೇಸ್ ಟೈಮ್
ಅಂದ್ರೆ ಅವರ ಒಂದು ಇದಕ್ಕೆ ಅವ್ರ ಪಕ್ಷನ ಕೇಳಬೇಕಲ್ಲ. ಐ ಕಾಂಟ್ ಜಸ್ಟ್ ಲಿಸನ್ ಟು ಯಾರೋ ಒಬ್ರು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರದ್ದು ಕೇಳಬೇಕಾಗತ್ತೆ, ನಾ ಹಿಂದೆ ಕೇಳಬೇಕಾಗತ್ತೆ, ಆಮೇಲೆ ಡಿಸಿಷನ್ಸ್ ವಿವೇಚನಾ ನಮಗ್ ಬಿಟ್ಟಿದ್ದಂಥದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ ನ ಪಂಚಸ ಏನು ಪೀಠ ಏನು ಕೊಟ್ಟಿದೆ, ತೀರ್ಪು ಕೊಟ್ಟಿದೆ, ಮತ್ತೆ ಗವರ್ನೆನ್ಸ್ ಪವರ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ಆಕ್ಟ್ ಮಾಡಿದ್ದಾರೆ. ಆಕ್ಟ್ ಮಾಡಿರ್ಬೇಕಾದಾಗ ಅವ್ರು ಯಾಕೆ ಕೊಟ್ಟಿಲ್ಲ ಸರ್? ನಮ್ಮ ಪ್ರಶ್ನೆ ಸರ್, ಒಂದು ಕೊಟ್ಟಿಲ್ಲ ಸರ್ ನಮಗೆ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕ್ಲೀನ್ ಕಾಂಗ್ರೆಸ್ ಮತ್ತೆ ಎಎಪಿ ಅವ್ರದ್ದು ಗಂಭೀರ ಆರೋಪ ಏನ್ ಗೊತ್ತಾ ಬಿಜೆಪಿ ಅವ್ರ ಮೇಲೆ? ಕೇಂದ್ರ ಬಿಜೆಪಿ ಈ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಲಿಟ್ರಲಿ ನಾಯಕರನ್ನು ಶೂಟ್ ಮಾಡ್ತಿದೆ ಕಾನೂನಾತ್ಮಕವಾಗಿ ಅಂತ ಅಲ್ವಾ? ಹಂಗಾದ್ರೆ ಈಗ ಶಶಿಕಲಾ ಜೊಲ್ಲೆ, ನಿರಾಣಿ, ಜನಾರ್ದನ್ ರೆಡ್ಡಿ ಇವ್ರ ಮೇಲೂ ಕೂಡ ಆಕ್ಷನ್ ತಗೋತಾರ? ನ್ಯಾಯಾಲಯದಲ್ಲಿ ರಾಜ್ಯಪಾಲರ ಪರವಾಗಿ ಇವ್ರು ಮಾತಾಡ್ತಾ ಇರ್ಬೇಕಾದಾಗ ಅವ್ರು ಹೇಳಿದ್ದಾರೆ ದೇರ್ ಇಸ್ ನಥಿಂಗ್ ಇನ್ ಇನ್ ದ ಡಿಸ್ಪೋಸಲ್ ಆಫ್ ದಿ ಗವರ್ನರ್. ದೆನ್ ವಾಟ್ ಗವರ್ನರ್ ಸುಳ್ಳು ಹೇಳಕ್ಕಾಗತ್ತಾ ಅದಲ್ಲಿ? ವಾಟ್ ಇಸ್ ಇನ್ ಡಿಸ್ಪೋಸಲ್ ಇರೋದು? ಯಾವ್ದು ಡಿಸ್ಪೋಸಲ್ ಇಲ್ಲ, ಇಟ್ ಹಸ್ ಬಿನ್ ಅವ್ರು ಬೇರೆ ಒಂದು ಇದಕ್ಕೆ ಕಳಿಸಿದಾರೆ ಅಂತ ಅನ್ಬಿಟ್ಟು. ಹಾಗಾದ್ರೆ ಜಸ್ಟ್ ಮಾಡ, ಯಡಿಯೂರಪ್ಪ ಸರ್ಕಾರ ಇರಬೇಕಾದಾಗ 2008 ಇರಬೇಕಾದಾಗ ಅಲ್ಲಿವರೆಗೂ ಕೆಲವು ಅಂತವರೆಗೂ ಸರ್ಕಾರ ಚೆನ್ನಾಗಿತ್ತು. ಕಾಂಗ್ರೆಸ್ ಹಂಗಂದ್ರೆ ಕೇಂದ್ರ ಆಡಳಿತ ಮೇಲೆ ಕಾಂಗ್ರೆಸ್ ಹನ್ಸ್ರಾಜ್ ಭರದ್ವಾಜ್ ಅವರು ಯಾವಾಗ ಗವರ್ನರ್ ಆಗಿ ಕರ್ನಾಟಕಕ್ಕೆ ಬಂದ್ರು ಅವಾಗ ಅವ್ರು ಮಾಡಿದಾರ ಸರಿ ಆಯ್ತು ಅವಾಗದಲ್ಲಿ? ದೆನ್ ಅವಾಗ ಅವ್ರು ಕೊಟ್ಟಿದಂತ ಪ್ರಾಸಿಕ್ಯೂಷನ್ ಆರ್ಡರ್ಗೆ ಇದೇ ಮುಖ್ಯಮಂತ್ರಿಗಳು ಗವರ್ನರ್ ಅವರು ಸಂವಿಧಾನಾತ್ಮಕವಾಗಿ ನಡೆದಿದ್ದಾರೆ, ಧನಾತ್ಮಕವಾಗಿ ನಡೆದಿದ್ದಾರೆ, ಅದನ್ನು ಸ್ವಾಗತಿಸಬೇಕು, ಅದನ್ನ ಇದ್ ಮಾಡ್ಬೇಕು ಅಂತ ಅವಾಗ ಅದು ಯಾವ ಹೇಳ್ತಾ ಇರೋ? ಗೊತ್ತಾಯ್ತು ಗೊತ್ತಾಯ್ತು. ಪ್ರಶಾಂತಿ ಅವರೇ, ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಉಲ್ಲೇಖ ಮಾಡಿದ್ರು, ನೂರು ಸಿದ್ದರಾಮಯ್ಯ ಬಂದರು ಎಚ್ ಡಿ ಕುಮಾರಸ್ವಾಮಿ ಬಂಧನ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹಿಂದೆ ಎನ್ ಡಿ ಎ ಬಲ ಇದೆ ಅಂತನಾ? ಇಲ್ಲ ಮೇಡಮ್, ಇದು 2011 ನೋಡಿ, ನಾನು ಈ ಒಂದು ಗಣಿ ಅಕ್ರಮ ಗಣಿಗಾರಿಕೆಯಲ್ಲಿ ನಾನು ಭಾಗಿಯಾಗಿರೋ ಅಂದರೆ ನಾನು ಹೋರಾಟ ಮಾಡಿದ್ದು ಯಾವ ಒಂದು ಹಿರೇಮಠ ಅವರು ಮಾಡಿದಾರೋ ಅಲ್ಲೇ. ಯಾಕಂತ ಹೇಳಿದ್ರೆ ಬೆಲೆಕೇರಿ ಅನ್ನೋದು ನಮ್ಮ ನೂರು, ಓಕೆ, ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು. ನಂತರ ಈ ಒಂದು ಗಣಿ ವಿಚಾರ ಬಂದಾಗ ನಾನು ಆವಾಗ ನನಗೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ವಿರುದ್ಧವೂ ಮಾತಾಡಿದ್ದೆ, ನಾನು ಆವಾಗ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದೆ, ಇದೆಲ್ಲ ನಡೆದಿರುವಂಥ ವಿಚಾರ. ಆವಾಗ ನನಗೆ ಕುಮಾರಸ್ವಾಮಿ ಅವರು ಕೂತ್ಕೊಂಡೇ ಹೇಳಿದ್ದು, ನೋಡಿ ಈ ರೀತಿ ನಡೆದಿದೆ, ಈ ರೀತಿ ನಾನು ತಪ್ಪಿದ್ರೆ ಆವಾಗಲೇ ನೋಡಿ, ನಾನು ಪಕ್ಷ ಕೂಡ ಸೇರಿರಲಿಲ್ಲ 2011, ತಪ್ಪಿದ್ರೆ ನೀ ಯಾರೇ ಒಂದು ಏನೋ ಜನರು ಯಾರು ನನಗೆ ಓಟ್ ಹಾಕಿದಾರೋ ನನಗೆ ಸಿಬಿಐ ತನಿಖೆ ಆಗಲಿ ಯಾವುದೇ ತನಿಖೆ ಎದುರಿಸಲು ನಾನು ಒಂಟಿಯಾಗಿ ಎದುರಿಸುತ್ತಿದ್ದ ಶಾಸಕರ ಬಲ ಇಲ್ಲದೆ, ಯಾವ ನಾನು ಬಲನೂ ತಗೊಳ್ಳಲ್ಲ ಬೇರೆ ಪಕ್ಷವ್ರ ಥರ ಶಾಸಕರ ಒಂದು ಸಪೋರ್ಟ್ ತಗೊಂಡು, ಇಲ್ಲ, ಒಂಟಿಯಾಗಿ ನಾನು ಎದುರಿಸಲು ಸಿದ್ಧ ಅಂತ ಹೇಳಿದವರು. ಆವಾಗ ಎಲ್ಲ ಒಂದು ಕಡೆ ಹೌದಾ ಅಂತ ಎಲ್ಲ ಕೆಲವೊಂದು ಫೈಲ್ಸ್ ನಾವು ನೋಡ್ತಾ ಇದ್ದಾಗ ಸಿ ಅದು ಇಟ್ ವೆಂಟ್ ಆನ್. ಆವಾಗ ಏನಾಗುತ್ತೆ, 2000 ಎಸ್ ಐ ಟಿ ಅವ್ರ ಮೇಲೆ ತನಿಖೆ ಮಾಡಿ ಅಂತ ಕೊಟ್ಟವ್ರಂತವ್ರು ಯಾರು? ಸಿದ್ದರಾಮಯ್ಯನವರು. ಈಗ ಟಿ ಜೆ ಅಬ್ರಾಹಂ ಅವರು ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಗಳನ್ನ ಎಲ್ಲ ಅಕ್ರಮಗಳನ್ನ ಮಾಡಿರುವಂತ ಅರ್ಜಿಗಳು ಹಾಕಿದಾಗ ಆವಾಗ ಅದನ್ನ ಆದೇಶಿಸಿ ಆ ತನಿಖೆ ನಡೀಲೇಬೇಕು ಅಂತ ಹೇಳಿದವ್ರು ಯಾರು? ಅವಾಗ ಸಿದ್ದರಾಮಯ್ಯನವರು. ಯಾಕೆ ಆ ಹೋಗ್ಲಿ ಎಲ್ಲಾರು ಒಳಕ್ಕೆ ಅಂತ ಹೇಳಿ, ಬಟ್ ಆ ಟೈಮಲ್ಲಿ ಅದೇ ಸಿದ್ದರಾಮಯ್ಯನವರು 2018 ಅವರು ಏನೋ ಅವರ ಸರ್ಕಾರ ಇನ್ನೇನು ಬಿದ್ದೋಗ್ತಾ ಇದೆ ಅಂದಾಗ ನಿಮ್ಗೆ ಅವಾಗ ಯಾರು ಬೇಕಾಗಿದ್ದು? ಅವಾಗ ಅದೇ ಕುಮಾರಸ್ವಾಮಿ ಅವರು. ಯಾರವ್ರ ಮೇಲೆ ಆರೋಪ ಮಾಡ್ತಾ ಇದ್ರಿ, ಯಾರವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಇದ್ರಿ, ಅವರೇ ನಿಮಗೆ ಬೇಕಾದ್ರ? ಅಂದರೆ ನಿಮ್ಮ ನೈತಿಕತೆ, ಅವರು ಅಕಸ್ಮಾತ್ ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ ಅಂತ ಇದ್ರೆ, ನಿಮ್ಮಲ್ಲಿ ನೈತಿಕತೆ ಇದ್ರೆ ಮತ್ತೆ ಮುಖ್ಯಮಂತ್ರಿ ಆಗಿ ನೀವು ಸ್ವೀಕಾರ ಮಾಡ್ತಿರ್ಲಿಲ್ಲ ನಿಮ್ಮ ಪಕ್ಷದವರು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಅಷ್ಟೇ, ಅವ್ರು ಯಾವುದಕ್ಕೂ ಸಿದ್ಧ, ಅವ್ರು ಹೇಳಿದಂತೆ ಅವ್ರು ಮಾಡಿ ತನಿಖೆ. ಇವ್ರ ತರ ನಾನು ಇನ್ನು ಬಂಡಾಯ ಎದ್ಬಿಟ್ಟು ಇದು ಶಾಸಕರ ಜೊತೆಯಲ್ಲಿ ಬಂದು ಕಮಿಟಿ ಮಾಡಿಕೊಂಡು ರಚನೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಕುಮಾರಸ್ವಾಮಿ ಮೇಲೆ ಇದ್ರೆ, ದಯವಿಟ್ಟು ತನಿಖೆ ಮಾಡಿ ಅಂತಾನೆ ಹೇಳಿದ್ದು. ಅವತ್ತು ನಿಮ್ ಸರ್ಕಾರನೇ ಇದ್ದಿದ್ದು ಆವಾಗ್ಲೂ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಸ್ಟೇಟಸ್ ರಿಪೋರ್ಟ್ ಎಸ್ ಐ ಟಿ ಏನ್ ಹೇಳ್ತಾ ಇದೆ ದಯವಿಟ್ಟು ಅದನ್ನೆಲ್ಲ ನೋಡಿ, ಎಸ್ ಐ ಟಿ ರಿಪೋರ್ಟ್. ರೈಟ್, ಮಹಂತೇಶ್ ಶೆಟ್ಟಿ ಅವರೇ, ರಾಜ್ಯಪಾಲರ ಬಳಕೆಯನ್ನು ಎನ್ ಡಿ ಎ ಮಾಡ್ಕೊಳ್ತಿದೆ ಅನ್ನೋದಾದರೆ, ಬಿ ಜೆ ಪಿ ಮಾಡ್ಕೊಳ್ತಿದೆ ಅನ್ನೋದಾದರೆ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಣ್ತಾರೆ, ಮನೀಷ್ ಸಿಸೋಡಿಯಾ ಕಾಣ್ತಾರೆ, ಶಶಿಕಲಾ ಜೊಲ್ಲೆನೂ ಕಾಣಬೇಕು, ನಿರಾಣಿನೂ ಕಾಣಬೇಕು, ಜನಾರ್ದನ್ ರೆಡ್ಡಿನೂ ಕಾಣಬೇಕು. ಅಂದರೆ ಆಯಾ ರಾಜ್ಯಗಳಲ್ಲಿ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಣಬೇಕು. ಹಂಗಾಗಿ ಎಲ್ರಿಗೂ ನೋಟಿಸ್ ಹೋಗುತ್ತೆ, ಎಲ್ರಿಗೂ ಪ್ರಾಸಿಕ್ಯೂಷನ್ ಅಂತ ಅನ್ಕೊಳ್ಬೋದು ಆಯಾ ಸ್ಟೇಟಿಗೆ ಸಂಬಂಧಪಟ್ಟ. ಮುಂದಿನ ಪೀಳಿಗೆಗೆ ಒಂದೇನಾದ್ರೂ ನಾವು ತೋರಿಸಕಾದಾಗತ್ತೆ, ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗಾಗತ್ತೆ. ಹಂಗಾಗಿನೇ ಈಗ ನೋಡಿ, ರಾಜ್ಯಪಾಲರ ಬುಡಕ್ ಹೋಗಿದೆ ಇದು ಪತ್ರ, ಈಗ ತನಿಖೆ ಆಗಬೇಕು ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ವೆಲ್ಕಮ್ ಮಾಡಿ,
ನಾವು ಅವ್ರಿಗೂ ಹೋಗ್ಬೇಕು, ಅವ್ರಿಗೆ ಯಾಕೆ ಹೋಗಿಲ್ಲ ಅನ್ನೋದೇ ಪ್ರಶ್ನೆ ರಾಜ್ಯದಿಂದ. ಈಗ ಶಶಿಕಲಾ ಜೊಲ್ಲೆ ಅವ್ರಿಗಾಗಿರ್ಬೋದು, ಜನಾರ್ದನ ರೆಡ್ಡಿ ಅವ್ರಿಗಾಗಿರ್ಬೋದು, ನಿರಾಣಿ ಅವ್ರಿಗಾಗಿರ್ಬೋದು, ಅವ್ರಿಗೂ ಯಾಕೆ ಹೋಗಿಲ್ಲ ಅನ್ನೋದು ಎಲ್ಲ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಅಲ್ಲ ಈಗ ಅದಕ್ಕೆ ಜನಸಾಮಾನ್ಯರು ಉತ್ತರನೂ ಕೊಡಕ್ಕೆ ತಯಾರಾಗಿರ್ತಾರೆ ಬಿಜೆಪಿ ವಿರುದ್ಧ. ಸಿಂಪಲ್ ಆಗಿ ನಾನು ಯದುಕುಮಾರ್ ಗೌಡರ ಹತ್ರನೇ ಹೋಗ್ತೀನಿ. ಡೆಂಗ್ಯೂ ಜಾಸ್ತಿ ಇದೆ, ಬ್ಲಡ್ ರಿಪೋರ್ಟ್ಗೆ ತಗೋಬನ್ನಿ ಅಂತ ಹೇಳ್ಬಿಟ್ಟು ಪೇಷಂಟಿಗೆ ಹೇಳ್ತಾರೆ. ಜನ ಏನಂದ್ಕೊಂಡ್ಬಿಡ್ತಾರೆ, ಬ್ಲಡ್ ರಿಪೋರ್ಟ್ ಮಾಡಿಸ್ಬಿಟ್ರೆ ಎಲ್ಲಿ ಡೆಂಗ್ಯೂ ಇದೆ ಅಂತ ಭಯದಲ್ಲಿ ಕೆಲವರು ಮಾಡಿಸೋಕ್ಕೆ ಹೋಗಲ್ಲ. ಬಟ್ ಬ್ಲಡ್ ರಿಪೋರ್ಟ್ ತಗೊಳ್ಳೋದ್ರಿಂದ ಒಂದು ಲಾಭ ಏನು ಅಂದರೆ, ಅಟ್ಲೀಸ್ಟ್ ಇಲ್ಲ ಅಂದರೆ ಆ ಕ್ಲಾರಿಟಿ ಸಿಗುತ್ತಲ್ವ. ಈಗ ಸಿದ್ದರಾಮಯ್ಯನವರು ತನಿಖೆ ಎದುರಿಸ್ಬಿಟ್ರೆ ಅವರು ಇದುವರೆಗಿದ್ದಂತಹ ಇಮೇಜ್, ಕ್ಲೀನ್ ಇಮೇಜ್ ಕಂಟಿನ್ಯೂ ಆಗುತ್ತಲ್ವ? ಯಾಕೆ ಅದನ್ನ ವೆಲ್ಕಮ್ ಮಾಡ್ತಾ ಇಲ್ಲ? ಯಾಕೆ ಏನು ಬಂದನೆ ಆಗ್ಬಿಡ್ತಿದೆ ಅನ್ನೋ ಥರ ಯಾಕೆ ಬಿಂಬಿಸ್ತಾ ಇದ್ದಾರೆ? ಈ ತರ ಕೆಲವರು ಏನೇನೆ ಹೇಳಿದ್ರಲ್ಲ ಜನಾರ್ದನ್ ರೆಡ್ಡಿ ಬಗ್ಗೆ, ಅವ್ರ ಮೇಲೊಂದು ಗಣಿ ಹಗರಣದ ಆಯ್ತು, ಅವ್ರ ಅರೆಸ್ಟ್ ಆದ್ರು, ಮತ್ತೆ ಬಳ್ಳಾರಿಗೆ ಬರ್ದೇ ಇರೋ ತರನೇ ಇದಾಯ್ತು. ಇದೆಲ್ಲ ಆದ್ಮೇಲೆ ಇಡೀ ರಾಜ್ಯದ ಜನತೆಸ್ಕೊಂಡು ಬಿಜೆಪಿ ಅವರಿಗೆ ತಕ್ಕ ಪಾಠ ಕಲಿಸಿ ಮಾಡಿದ್ರು. ಆಯ್ತಾಯ್ತು, ಶ್ರೀರಾಮನವರು ಉತ್ತರ ಕೊಟ್ಬಿಟ್ರು. ಆಯ್ತು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮೇಡಮ್. ಅದೆಲ್ಲ ಆಯ್ತಲ್ಲ, ಅಂದ್ರೆ ಪ್ರಾಸಿಕ್ಯೂಷನ್ಸ್ಗೆ ಯಾಕೆ ಯಾರು ಬೇರೆಯವ್ರು ತಲೆ ಬಾಗಿದ್ದಾರೆ? ಬಳ್ಳಾರಿಗೆ ಬರ್ದೇ ಆಯ್ತು, ಹೂಮ್ ಡಿಡ್ ದ ಕೋರ್ಟ್ ಯಾರಿಗೆ ಇಮ್ಯುನಿಟಿ ಕೊಡ್ತು? ಮತ್ತೆ ಬಂದು ಅವರು ಇದಕ್ಕೆ ಬರಬಹುದು, ಎಲೆಕ್ಷನ್ಸ್ ನಡಿಬಹುದು ಅಂತ ಇಟ್ ಕೇಮ್ ಥ್ರೂ ದ ಲಾ ಅಲ್ವಾ? ಅದಲ್ಲಿ ಅದನ್ನೇ ನಾವು ಹೇಳ್ತಾ ಇರೋಂಥದ್ದು. ನೀವು ಇಷ್ಟು ಶುದ್ಧ ಅಸ್ತರು ಅಂತಂದಾಗ, ಬರೀ ನಿಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂದಾಗ, ಇವರು ಶಿವರಾಮೇಗೌಡರು ಹೇಳ್ತಾರೆ ರಕ್ತ ಕ್ರಾಂತಿ ಆಗುತ್ತಂತ. ಏನ್ರಿ ಹಂಗಂದ್ರೆ ಒಬ್ಬ ವ್ಯಕ್ತಿ ಮೇಲೆ ತನಿಖೆ ಮಾಡಬೇಕು ಅಂತ? ಇರ್ಷಾದ್ ಅವರೇ, ಭ್ರಷ್ಟಾಚಾರ ಇಲ್ದಿರುವಂತಹ ಒಂದು ಒಳ್ಳೆ ಆಡಳಿತ ನಾವು ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನಾ? ಸದ್ಯಕ್ಕಂತೂ ಇಲ್ಲ ಮೇಡಮ್, ಎಲ್ಲ ತನಿಖೆಗಳಾಗಬೇಕು. ಯಾರ್ಯಾರು ಭ್ರಷ್ಟಿದಾರೋ ಅವ್ರ ಮೇಲೆ ತನಿಖೆ ಆಗಲಿ, ನಮ್ಮ ಮೇಲೇನು ತನಿಖೆ ಆಗಲಿ. ನಾವು ನಿಮ್ಮ ಚಾನಲ್ ಮುಖಾಂತರ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ, ಆದಷ್ಟು ಬೇಗ ನಮ್ಮ ಕೇಸ್ಗಳಲ್ಲಿನೂ ಟ್ರಯಲ್ಗಳು ಸ್ಟಾರ್ಟ್ ಆಗಲಿ, ನಾವು ಕ್ಲೀನಾಗಿ ಆಚೆ ಬರ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಇವ್ರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಅವ್ರಿಗೆ, ಟ್ರಯಲ್ಗಳು ಸ್ಟಾರ್ಟ್ ಮಾಡಲ್ಲ. ಹಾಗಾಗಿ ನಾವು ಭ್ರಷ್ಟರು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ನಮಗಂತೂ 100% ಕಾನ್ಫಿಡೆಂಟ್ ಇದೆ, ಕೇಸ್ಗಳು ಟ್ರಯಲ್ ಸ್ಟಾರ್ಟ್ ಆದರೆ ನಾವು ಕ್ಲೀನ್ ಚಿಟ್ ಅಂತ ಒಂದೇ ತಿಂಗಳಲ್ಲಿ ಆಚೆ ಬರ್ತೀವಿ. ಇರ್ಷಾದ್ ಅವರು, ಯದುಕುಮಾರ್ ಗೌಡರು, ಮಹಂತೇಶ್ ಶೆಟ್ಟಿ ಅವರು, ಪ್ರಶಾಂತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಅಂತ ಹೇಳಿದ್ರೆ, ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ನಡೀತಾ ಇದೆ, ಪ್ರಾಸಿಕ್ಯೂಷನ್ ಪರ್ವ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರು ಅವರ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ಕಾರ್ಯೋನ್ಮುಖರಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.